ನಮಸ್ಕಾರ ವೀಕ್ಷಕರೇ. ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಹದಿಹರೆಯದಲ್ಲಿ ಸಮಸ್ಯೆಗಳು ಬರುವಂಥದ್ದು ಸಹಜ, ಅದರಲ್ಲೂ ಕೂಡ ಮಹಿಳೆಯರು ಅಂತಂದ ಕೂಡಲೇ ಸ್ವಲ್ಪ ನಾವು ಸ್ಕಿನ್ನ ಬಗ್ಗೆ ಡೀಪಾಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತವೆ. ಅದರಲ್ಲೂ ಸಹಿತ ಮೊಡವೆಗಳು ಆಗ್ತಾ ಇದೆ ಅಂತಂದರೆ ಸಾಕು, ಭಯಭೀತಿಗೊಳ್ಳಲಿಕ್ಕೆ ಶುರು ಆಗ್ತದೆ. ಸೊ ಈ ಮೊಡವೆಗಳು ಬರಲಿಕ್ಕೆ ಕಾರಣವೇನು, ಇದಕ್ಕಿರುವಂಥ ಚಿಕಿತ್ಸೆಗಳು ಏನು, ಇದ್ರ ಬಗ್ಗೆ ಎಲ್ಲ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇವತ್ತಿದ್ದಾರೆ ಡಾಕ್ಟರ್ ವರ್ಷಾ ಎಂ ಶೆಟ್ಟಿ ಅವರು, ಸಹಾಯಕ ಪ್ರಾಧ್ಯಾಪಕರು, ಚರ್ಮರೋಗ ವಿಭಾಗ, ಕಸ್ತೂರ್ಬಾ ಆಸ್ಪತ್ರೆ. ಸೊ ನಿಮಗೂ ಕೂಡ ಇಂಥದ್ದು ಏನಾದರೂ ಅನುಮಾನಗಳಿದ್ರೆ ನೀವು ಕೂಡ ಸ್ಕ್ರೀನ್ನ ಮೇಲೆ ಡಿಸ್ಪ್ಲೇ ಆಗುವಂಥ ನಂಬರ್ಗಳಿಗೆ ಕಾಲ್ ಮಾಡ್ಬೋದು ಅಂತ ಹೇಳ್ತಾ ಪ್ರಥಮವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಮೇಡಮ್, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದಾನೆ. ನಾನು ಪೀಠಕ್ಕೆಲ್ಲೇ ಹೇಳಿದೆ, ಲೈಕ್ ಮೊಡವೆ ಅಂತಂದರೆ ಸಾಕು, ಅದರಲ್ಲೂ ಯೂಶ್ವಲಿ ಹುಡುಗಿಯರಿಗೆ ಮೊಡವೆ ಬಂತು ಅಂತ ಅಂದ್ಕೊಳ್ಳೋ ಒಂಥರ ಟೆನ್ಷನ್ ಆಗ್ತದೆ. ಯಾವಾಗ ಅದು ಬಂದರೆ ಮಾತ್ರ, ಕೇವಲ ಅದು ಬರೋದು ಮಾತ್ರ, ಅದ ನಂತರ ಅದರದ್ದು ಕಲೆ ಉಳಿತದೇನೋ ಅಂತ ಟೆನ್ಷನು. ಸೊ ತುಂಬ ಯೋಚನೆಗಳು ನಮ್ಮಲ್ಲಿ ಇರ್ತದೆ. ಈ ಫಸ್ಟ್ ಆಫ್ ಆಲ್ ಈ ಮೊಡವೆಗಳಂದರೆ ಏನು ಅಂತ, ಈಗ ಮೊಡವೆ ಏನು ಅಂತ ಹೇಳಬೇಕಂದ್ರೆ, ನಮ್ಮ ಒಂದು ಚರ್ಮದಲ್ಲಿ ಒಂದು ಗ್ಲ್ಯಾಂಡ್ಸ್ ಇರ್ತದೆ, ಅದಕ್ಕೆ ನಾವು ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಅದು ಕಾಮನ್ ಟರ್ಮಲ್ಲಿ ಹೇಳಬೇಕು ಅಂತಂದರೆ ಅದೊಂದು ಆಯಿಲ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್. ಈ ಆಯಿಲ್ ನಮ್ಮ ಚರ್ಮಕ್ಕೆ ಏನಕ್ಕೆ ಬೇಕು ಅಂದರೆ, ಇದು ನಮ್ಮ ಚರ್ಮನ ಒಂದು ಮೃದುವಾಗಿಡ್ತದೆ, ಸಾಫ್ಟ್ ಆಗಿಡುತ್ತೆ, ಸಪ್ಪಲ್ಲಾಗಿಡುತ್ತೆ. ಆಯಿತಾ? ಸೊ ಇದೊಂದು ಒಂದು ಗ್ಲ್ಯಾಂಡ್ಸ್, ಒಂದು ಗ್ರಂಥಿ ಇದು. ಇದರಿಂದ ಬರುವಂತಹ ಒಂದು ಸೆಕ್ರೀಷನ್ ದ್ರವ್ಯ ಏನಿದೆ ಅದಕ್ಕೆ ನಾವು ಸೀಬಮ್ ಅಂತ ಹೇಳ್ತೇವೆ. ಈ ಸೀಬಮ್ ಇಂದನೇ ನಮ್ಮ ಸ್ಕಿನ್ ಸಾಫ್ಟ್ ಇರೋದು. ಓಕೆ. ಸೊ ಇದು ಹೆಚ್ಚಾಗಿ ನಮ್ಮ ಮುಖದ ಮೇಲಾಗಲಿ ಅಥವಾ ಒಂದು ಬೆನ್ ಮೇಲಾಗಲಿ, ಹೆಗ್ಲು ಮೇಲೆ ಕಾಣಿಸ್ಕೊಳತ್ತೆ. ಸೊ ಪ್ರತಿ ಒಂದು ಗ್ಲ್ಯಾಂಡ್ಸ್ಗೆ ಒಂದು ಡಕ್ಟ್ ಅಂತ ಇರುತ್ತೆ. ಡಕ್ಟ್ ಅಂದ್ರೆ ಒಂದು ಪ್ಯಾಸೇಜ್ ತರ ಹೇಳ್ಬೋದು. ಈ ಪ್ಯಾಸೇಜ್ ಮುಖಾಂತರ ಅದು ಸೀಬಮ್ ನಮ್ಮ ಚರ್ಮ ಮೇಲೆ ಬಂದು ಒಂದು ಲೇಯರ್ ಫಾರ್ಮ್ ಆಗಿ ನಮ್ಮ ಸ್ಕಿನ್ ಅನ್ನ ಸಾಫ್ಟ್ ಆಗಿ ಇಡ್ತದೆ. ಸೊ ಇದೊಂದು ಪ್ಯಾಸೇಜ್ ಬ್ಲಾಕ್ ಆದಾಗ ಮೊಡವೆ ಉಂಟಾಗುತ್ತೆ. ಸೊ ಇದೊಂದು ಡಿಸಾರ್ಡರ್ ಆಫ್ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಥವಾ ಆಯಿಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ. ಓಕೆ ಓಕೆ. ಅಂದ್ರೆ ಇದೀಗ ಬರ್ಲಿಕ್ಕೆ ಕಾರಣಗಳೇನು ಅಂತ ಅಂದ್ರೆ, ತುಂಬಾ ಜನ ತುಂಬಾ ರೀತಿಯಲ್ಲಿ ಹೇಳ್ತಾರೆ. ಕೆಲವರು ನಮ್ಗೆ ಧೂಳು ತಾಗಿದ ಕೂಡಲೇ ಮೊಡವೆ ಬರುತ್ತೆ ಅಂತಾರೆ, ಕೆಲವರು ಸ್ಪೈಸಿ ತಿಂದ್ರೆ ಮೊಡವೆ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವರವ್ರದೇ ಆದಂತ ಕಾರಣಗಳು ತುಂಬಾ ಕೊಡ್ತಾರೆ, ನಿಜವಾದ ಕಾರಣಗಳೇನು ಅಂತ. ಇದು ಮೊಡವೆ ನಾವು ಕಾಮನ್ ಆಗಿ ನೋಡುವಂತಹ ಒಂದು ಏಜ್ ಗ್ರೂಪ್ ಏನಿದೆ ಅದು ಒಂದು ಪ್ರೌಢಾವಸ್ಥಾ ಏಜ್ ಗ್ರೂಪ್, ಅಡಾಲಸೆಂಟ್ ಏಜ್ ಗ್ರೂಪ್. ಈಗ ಹೆಣ್ಮಕ್ಳಲ್ಲಿ ಒಂದು ಪೀರಿಯಡ್ ಸ್ಟಾರ್ಟ್ ಆಗುವ ಸಮಯ, ಅಥವಾ ಗಂಡ್ಮಕ್ಳಲ್ಲಿ ಒಂದು ಮೀಸೆ ಎಲ್ಲ ಚಿಗುರುಕೊಳ್ಳೋ ಸಮಯ. ಸೊ ಆ ಟೈಮಲ್ಲಿ ನಾವು ಮೊಡವೆಗಳನ್ನು ಹೆಚ್ಚಾಗಿ ನೋಡ್ತೇವೆ. ಯಾಕೆ ಅಂತಂದರೆ, ನಮ್ಮ ಶರೀರದಲ್ಲಿ ಒಂದು ಮೇಲ್ ಹಾರ್ಮೋನ್ ಆಂಡ್ರೋಜನ್ ಅನ್ನೋದೇನಿದೆ ಅದು ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಏಜಲ್ಲಿ. ಸೊ ಈ ಹಾರ್ಮೋನ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಈ ಸೆಬೇಷಿಯಸ್ ಗ್ಲ್ಯಾಂಡ್ಸ್ಗೆ. ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತಂದ್ರೆ, ಇದು ಹೆಚ್ಚಾಗಿ ಒಂದು ಉತ್ಪತ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯಿಲ್ನ, ಸೀಬಮ್ನ. ಸೊ ಇದು ಹೆಚ್ಚ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಮೊಡವೆಗಳು ಕಾಣಿಸ್ಕೊಳತ್ತೆ. ಸೊ ಇದೊಂದು ಪೋರ್ಸ್ ಬ್ಲಾಕ್ ಆಗಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಇದೊಂದು ಪ್ಯಾಸೇಜ್ ಏನಿದೆ ಅದು ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮೊಡವೆಗಳು ಕಾಣಿಸ್ಕೊಳತ್ತೆ. ಇದು ಒಂದು ಕಾರಣ. ಇನ್ನ ಹಲವಾರು ಕಾರಣಗಳಿದೆ. ಈಗ ಹೇಳಬೇಕು ಅಂದ್ರೆ, ಕೆಲವರು ಒಂದು ಹಾರ್ಮೋನ್ ಪ್ರಾಬ್ಲಮ್ ಇಂದ ಬಳಲುತ್ತಿರ್ತಾರೆ, ಒಂದು ಥೈರಾಯ್ಡ್ ಆಗಿರ್ಬೋದು, ಅಥವಾ ಹೆಣ್ಮಕ್ಳಲ್ಲಿ ನಾವು PCOS ಅಂತ ಹೇಳ್ತೇವೆ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, ಇದರಲ್ಲಿ ಮೊಡವೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಸೊ ಇದು ಇನ್ನೊಂದು ಕಾರಣ. ಮತ್ತೆ ಇದು ಬಿಟ್ಟು ಬೇರೆ ಕಾರಣಗಳು ಹೇಳಬೇಕಂದ್ರೆ, ಈಗ ಕೆಲವು ಪೇಷಂಟ್ಸ್ಗಳು ಬೇರೆ ಒಂದು ಕಾಯಿಲೆಗಳಿಗೆ ಒಳಗಾಗಿರ್ತಾರೆ. ಸೊ ಅದರಿಂದ ಒಂದು ಮಾತ್ರೆ ಆಗಲಿ ಅಥವಾ ಏನಾದರೂ ಕ್ರೀಮ್ ಆಗಲಿ ಹಚ್ತಾ ಇರ್ತಾರೆ. ಸೊ ಅದರಿಂದ ಸಹ ಮೊಡವೆಗಳು ಉಂಟಾಗುತ್ತೆ. ಈಗ ಕೆಲವರು ಫಿಟ್ಸ್ಗಾಗಿ ಟ್ಯಾಬ್ಲೆಟ್ಸ್ನ ಸೇವನೆ ಮಾಡ್ತಾ ಇರ್ತಾರೆ, ಅಥವಾ ಕೆಲವರು TB ಕಾಯಿಲೆಗೆ ಟ್ಯಾಬ್ಲೆಟ್ಸ್ನ ತಗೊಳ್ತಾ ಇರ್ತಾರೆ. ಸೊ ಅದರಿಂದನೂ ಮೊಡವೆಗಳು ಹೆಚ್ಚಾಗ್ತದೆ. ಸೊ ಇದೆಲ್ಲ ಕಾರಣಗಳಿಂದ ಮೊಡವೆ ಬರುತ್ತೆ. ಓಕೆ ಓಕೆ. ಅಂತ ಹೇಳಿದ್ರೆ ಈಗ ಈ ಮೊಡವೆ ಅನ್ನುವಂಥದ್ದು ಯೂಶ್ವಲಿ ದೇಹದ ಯಾವ ಭಾಗದಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ, ಕೇವಲ ಮುಖದ ಮೇಲೆ ಮಾತ್ರ ಮೊಡವೆಗಳು ಬರ್ತದೆ ಅಥವಾ ಬೇರೆ ಭಾಗಗಳಲ್ಲೂ ಕೂಡ ಮೊಡವೆಗಳು ಬರ್ತದೆ? ಯಾಕಂದ್ರೆ ನೀವು ಅವಾಗಲೇ ಹೇಳಿದ್ರೆ ಇದೊಂದು ರೀತಿಯಲ್ಲಿ ಕೆಲವೊಂದು ಇದರಲ್ಲಿ ಬರುವಂಥದ್ದು ಅಂತ ಹೇಳುವಂಥದ್ದು. ಸೊ ಹಾಗಾದ್ರೆ ಅದು ಕೇವಲ ಮುಖದಲ್ಲಿ ಮಾತ್ರ ಇರ್ತದ? ಇದು ಆಯಿಲ್ ಗ್ಲ್ಯಾಂಡ್ಸ್ ಏನಿದೆ ಇದು ನಮ್ಮ ಹಣೆ ಮೇಲೆ, ಮತ್ತೆ ಮೂಗು ಮೇಲೆ, ಕೆನ್ನೆ ಮೇಲೆ, ಮತ್ತೆ ಗಲ್ಲದ ಮೇಲೆ ಒಂದು ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ. ಮುಖದ ಬಿಟ್ಟು ಈವನ್ ಹೆಗ್ಲ ಮೇಲೆ, ಬೆನ್ನ ಮೇಲೆ, ಇಲ್ಲಿ ಸಹ ಆಯಿಲ್ ಗ್ಲ್ಯಾಂಡ್ಸ್ ಜಾಸ್ತಿ ಪ್ರಮಾಣದಲ್ಲಿ ನೋಡ್ತೇವೆ. ಸೊ ಎಲ್ಲೆಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ ಅಲ್ಲಲ್ಲಿ ಮೊಡವೆಗಳು ಕಾಣಿಸ್ಕೊಳತ್ತೆ. ಸೊ ಅದಕ್ಕೇನೆ ಫೇಸ್ ಮೇಲೂ ಸಹ ಈ T-zone ಅಂತ ಏನು ಹೇಳ್ತೀವಿ, ಹಣೆ ಆಗಿರ್ಬೋದು, ಫೋರ್ ಹೆಡ್, ಸೆಂಟ್ರಲ್ ಪಾರ್ಟ್ ಆಫ್ ದ ಫೇಸ್, ಫೋರ್ ಹೆಡ್, ನೋಸು,
ಕೆನ್ನೆಗಳು ಮತ್ತೆ ಗಲ್ಲಗಳು. ಸೊ ಇದ್ರ ಮೇಲೆ ಹೆಚ್ಚಾಗಿ ನಾವು ಮೊಡವೆಗಳು ನೋಡ್ತೇವೆ. ಓಕೆ ಓಕೆ. ಈಗ ಅಂತ ಹೇಳಿದ್ರೆ ಈಗ ಮೊಡವೆಗಳು ಎಲ್ಲಾ ಏಜ್ ನಲ್ಲಿ ಬರ್ತದಾ ಅಥವಾ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಏಜ್? ನೀವು ಆವಾಗಲೇ ಹೇಳಿದ್ರೆ ಗಂಡಸರಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಮೀಸೆಚ್ಚಿರುವ ಸಮಯ ಅಥವಾ ಹೆಣ್ಮಕ್ಳಿಗೆ ಒಂದು ಪ್ರೌಢಾವಸ್ಥೆಯಲ್ಲಿ ಬರ್ತದೆ ಅಂತ, ಅದು ಕೇವಲ ಈ ಸಮಯದಲ್ಲಿ ಮಾತ್ರ ಇರ್ತದಾ ಅಥವಾ ಯಾವ ವಯಸ್ಸಲ್ಲಿ ಜಾಸ್ತಿಯಾಗಿ ಕಾಣಿಸ್ತದೆ ಅಂತ? ಇದು ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡೋದು ಪ್ರೌಢಾವಸ್ಥೆಯಲ್ಲೇನೆ, ಅಡೋಲೆಸೆಂಟ್ ಏಜ್ ಗ್ರೂಪ್ ಅಲ್ಲೇ ಜಾಸ್ತಿ ಪ್ರಮಾಣದಲ್ಲಿ ನೋಡ್ತೇವೆ. ಬಟ್ ಆದ್ರೆ ಮೊಡವೆ ಅನ್ನೋದು ಯಾವುದೇ ಒಂದು ವಯಸ್ಸಿನಲ್ಲೂ ಸಹ ಬರಬಹುದು. ಇವನ್ನ ಹುಟ್ಟಿದ ಮಕ್ಕಳಲ್ಲೂ ಸಹ ನಾವು ನೋಡ್ತೇವೆ. ಈವನ್ ಅದು ಏನಕ್ಕೆ ಅಂದ್ರೆ ತಾಯಿಯಿಂದ ಬರುವಂತಹ ಟ್ರಾನ್ಸ್ಫರ್ ಆಗಿ ಬರುವಂತಹ ಹಾರ್ಮೋನ್ಸ್ ಇಂದ ಇರಬಹುದು. ಎದೆ ಹಾಲಲ್ಲಿ ಕೆಲವು ಪ್ರಮಾಣದಲ್ಲಿ ಹಾರ್ಮೋನ್ಸ್ ಇರ್ತದೆ, ಸೊ ಅದರಿಂದ ಸಹ ಮೊಡವೆ ಬರುತ್ತೆ. ಬಟ್ ಇದು ಟೆಂಪ್ರರಿ, ಹೊಟ್ಟೋಗುತ್ತೆ, ಒಂದು 6-7 ತಿಂಗಳಲ್ಲಿ ವಾಸಿಯಾಗುತ್ತೆ. ಇದಕ್ಕೆ ಅಂತ ಏನು ಚಿಕಿತ್ಸೆ ಬೇಕಿರೋದಿಲ್ಲ. ಬಟ್ ಯೂಶ್ವಲಿ ಅದು ಟೀನೇಜ್ ವಯಸ್ಸಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಮೊಡವೆ, ಅದು ಒಂದು 25-30 ವರ್ಷದಲ್ಲಿ ಹೊಟ್ಟೋಗುತ್ತೆ. ಯೂಶ್ವಲಿ 25-30 ನಂತರ ಬರೋದಿಲ್ಲ ಮೊಡವೆ. ಬಟ್ ಇತ್ತೀಚೆಗೆ ನಾವು ಪೇಷಂಟ್ಸ್ ಏನು ನೋಡ್ತಾ ಇದ್ದೀವಿ, 25 ಮತ್ತು 30 ನಂತರನೂ ಮೊಡವೆ ಇಂದ ಇದು ಬಾಧಿತರಾಗಿರ್ತಾರೆ. ಸೊ ಇದು ಒಂದು ಟೀನೇಜ್ ವಯಸ್ಸಲ್ಲಿ ಬಂದದ್ದು ಹೋಗೇ ಇರೋದಿಲ್ಲ ಅವ್ರಿಗೆ, ಅಥವಾ ಮೊದಲನೇ ಟೈಮೇ ಅವ್ರಿಗೆ 25-30 ನಂತರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಎಲ್ಲ ವಯಸ್ಸಿನಲ್ಲೂ ನಾವು ನೋಡ್ತೇವೆ ಮೊಡವೆನ. ಅಂದ್ರೆ ಇದಕ್ಕೆ ವಯಸ್ಸು ಅಂತ ಇಲ್ಲ, ಬಟ್ ಯೂಶ್ವಲಿ ಈ ಪ್ರೌಢಾವಸ್ಥೆಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ. ಈಗ ಈ ರೀತಿಯಾಗಿ ಮೊಡವೆಗಳಿರುವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ತದೆ. ಕೆಲವರಿಗೆ ಚಿಕ್ಕದಾಗಿ ಇರುತ್ತೆ, ಒಂದು ಸಣ್ಣಕ್ಕೆ ಒಂದು ಅದೇ ಪಿಂಪಲ್ ತರ ಒಂದು ಪಿಂಪಲ್ ಆಗಿರ್ತದೆ. ಬಟ್ ಕೆಲವರಿಗೆ ತುಂಬಾ ದೊಡ್ಡದ ರೀತಿಯಲ್ಲಿ ಅದರೊಳಗೆ ಕೀವ್ ತರ ತುಂಬಿಕೊಳ್ಳುವಂಥದ್ದು, ಇಲ್ಲ ತುಂಬಾ ಪೇಯ್ನ್ ಇರುವಂಥದ್ದು, ಇಲ್ಲ ಒಂದು ಬಂಚ್ ಬಂಚ್ ಆಗಿ ಕಾಣಿಸುವಂಥದ್ದು, ಹೀಗೆ ತುಂಬಾ ಟೈಪ್ಸ್ ಅಲ್ಲಿ ನಾವು ನೋಡ್ತೇವೆ. ಈ ಮೊಡವೆಗೆ ನಿಜವಾಗಿ ಏನ್ ಲಕ್ಷಣಗಳಿದೆ ಅಂತ? ಈಗ ಮುಖದ ಮೇಲೆ ಬರುವಂತಹ ಗುಳ್ಳೆ ಎಲ್ಲ ಮೊಡವೆ ಅಲ್ಲ. ಸೊ ಅದಕ್ಕೆ ಒಂದು ಇತರ ಏನಾದರೂ ಮೊಡವೆ ಗುಳ್ಳೆಗಳು ಕಾಣಿಸ್ಕೊಂಡಾಗ ನೀವು ಫಸ್ಟು ಒಂದು ಚರ್ಮ ರೋಗ ತಜ್ಞರನ್ನ ಭೇಟಿಯಾಗಿ ಅವ್ರ ಹತ್ರ ಪರಿಶೀಲನೆ ಮಾಡಿಸ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ ನಿಮಗೆ ಮೊಡವೆ ಇದೆಯಾ ಇಲ್ವಾ ಅಂತ. ಸೊ ಆರಂಭದಲ್ಲಿ ಹೇಳಬೇಕು ಅಂತಂದರೆ ಮೊಡವೆ ಕಾಣಿಸ್ಕೊಳ್ಳೋದು ಒಂದು ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ಮೆಡಿಕಲ್ ಟರ್ಮಲ್ಲಿ ಕೊಮೆಡೋನ್ಸ್ ಅಂತ ಹೇಳ್ತೇವೆ. ಅದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಆಕ್ನೆ ಅಥವಾ ಮೊಡವೆ. ಇದು ಬಿಟ್ಟು ಈವನ್ ಕೆಲವರಲ್ಲಿ ಏನಾಗುತ್ತೆ, ಮೈಲ್ಡ್ ಫಾರ್ಮ್ ಇಂದ ಸ್ವಲ್ಪ ಸಿವಿಯರ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ಳೋದು ಸಾಧ್ಯತೆ ಇರ್ತದೆ. ಸಿವಿಯರ್ ಫಾರ್ಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಂಪು ಕೆಂಪು ಗುಳ್ಳೆ ಬರುತ್ತೆ, ಕೆಲವರಲ್ಲಿ ರಶಿಗೆಗಳು ಬರ್ತದೆ, ಮತ್ತೆ ಕೆಲವರಲ್ಲಿ ನಾವು ಅತಿ ತೀವ್ರತೆಯಿಂದ ನೋಡ್ತೇವೆ, ಮೋಸ್ಟ್ ಸಿವಿಯರ್ ಫಾರ್ಮ್ ಆಫ್ ಆಕ್ನೆ, ಅದಕ್ಕೆ ನಾವು ನೋಡಿಲೋಸಿಸ್ಟಿಕ್ ಆಕ್ನೆ ಅಂತ ಹೇಳ್ತೇವೆ. ಇದರಲ್ಲಿ ಒಂದು ಗಡ್ಡೆಗಳು ಉಂಟಾಗುತ್ತೆ ಮುಖದ ಮೇಲೆ, ಮತ್ತೆ ಆಬ್ಸೆಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ, ಸಿಸ್ಟ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲರಲ್ಲೂ ಒಂದು ಸಾಮಾನ್ಯ ರೂಪದಲ್ಲಿ ಬರೋದಿಲ್ಲ, ಕೆಲವರಲ್ಲಿ ಮೈಲ್ಡ್ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೆಲವರಲ್ಲಿ ತುಂಬಾ ತೀವ್ರತೆಯಿಂದ ಕಾಣಿಸ್ಕೊಳ್ಳುತ್ತೆ. ಓಕೆ ಓಕೆ ಅಂತ ಹೇಳಿದ್ರೆ ನಾನು ಅದೇ ಕೇಳಬೇಕು ಅಂತ ಹೊರಟೆ. ಸೊ ಎಲ್ಲರಲ್ಲೂ ಕೂಡ ಅದು ಯಾಕೆ ಹಾಗೆ ಆಗುತ್ತೆ ಅಂದ್ರೆ ಎಲ್ಲರಲ್ಲೂ ಸಮಾನವಾಗಿ ಕಾಣಿಸೋದಿಲ್ಲ ಅಂತ ಹೇಳಿದ್ರೆ, ಕೆಲವರಿಗೆ ಜಾಸ್ತಿ ಇರ್ತದೆ, ಕೆಲವರಿಗೆ ಕಮ್ಮಿ ಇರ್ತದೆ, ಅವರ ಹಾರ್ಮೋನ್ ಮೇಲೆ ಡಿಪೆಂಡ್ ಆಗಿರ್ತದೆ ಅಥವಾ ಯಾವ ಟೈಪ್? ಇದಕ್ಕೆ ಸೂಕ್ತವಾದ ಕಾರಣ ಇಲ್ಲ, ಯಾಕೆ ಕೆಲವರಲ್ಲಿ ತುಂಬಾ ಸಿವಿಯರ್ ಆಗಿ ಬರುತ್ತೆ, ಯಾಕೆ ಕೆಲವರಲ್ಲಿ ತುಂಬಾ ಮೈಲ್ಡ್ ಆಗಿ ಬರುತ್ತೆ, ಇದಕ್ಕೆ ಸೂಕ್ತವಾದ ಕಾರಣ ಇಲ್ಲ. ಬಟ್ ಏನಾದ್ರೂ ನಾವು ಹಿಸ್ಟ್ರಿ ತಗೊಳೋ ಮುಖಾಂತರ ಅವರಲ್ಲಿ ಏನಾದ್ರೂ ಕಂಡು ಬಂದ್ರೆ ನಾವು ಅದನ್ನ ಕೆಲವು ಟೆಸ್ಟ್ ಅಲ್ಲಿ ಕಂಡುಹಿಡಿಯಲಿಕ್ಕೆ ಆಗ್ತದೆ, ಮತ್ತೆ ಅದಕ್ಕಾಗಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡ್ತೇವೆ ಆತರ ಏನಾದ್ರೂ ಕಂಡು ಬಂದ್ರೆ. ಬಟ್ ಕೆಲವರಲ್ಲಿ ಯಾಕೆ ಜಾಸ್ತಿ, ಕೆಲವರಲ್ಲಿ ಕಡಿಮೆ, ಅದಕ್ಕೆ ಒಂದು ಸೂಕ್ತವಾದ ಕಾರಣ ಇಲ್ಲ. ಓಕೆ ಓಕೆ. ಅಂತಂದ್ರೆ ಯಾರಿಗೂ ಎಲ್ಲರಿಗೂ ಕೂಡ ಸಮಾನವಾಗಿ ಅಂತೂ ಕಾಣಿಸೋದಿಲ್ಲ. ಸೊ ಒಬ್ಬರಿಗೊಬ್ಬರಿಗೆ ಚೇಂಜಸ್ ಗಳು ಆಗ್ತಾ ಇರುವಂತದ್ದು. ಹಾಗಾದ್ರೆ ಯಾರಿಗೆ ಇದು ಜಾಸ್ತಿ ಆಗಿ ಕಾಣಿಸ್ತದೆ ಅಂತ ಹೇಳಿದ್ರೆ, ಅಂದ್ರೆ ಪುರುಷರಿಗೆ ಇರ್ತದ ಅಥವಾ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ತದ, ಯಾರಿಗೆ ಜಾಸ್ತಿ ಕಾಣಿಸ್ತದೆ? ಇದು ಆಕ್ಚುಲಿ ಇಬ್ಬರಲ್ಲೂ ಸಾಮಾನ್ಯ ರೂಪದಿಂದ ಬರುತ್ತೆ. ನಾವು ಗಂಡಸರಲ್ಲಿ ಎಷ್ಟು ನೋಡ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಹೆಂಗಸರಲ್ಲೂ ಸಹ ನೋಡ್ತೇವೆ. ಬಟ್ ಆದ್ರೆ ಹೇಳಬೇಕು ಅಂದ್ರೆ ಒಂದು ಟೀನೇಜ್ ಗ್ರೂಪ್ ಅಲ್ಲಿ ಇರುವಾಗ ಗಂಡಸರಲ್ಲಿ ಸ್ವಲ್ಪ ಜಾಸ್ತಿ ತೀವ್ರತೆಯಿಂದ ಬರೋ ಚಾನ್ಸಸ್ ಇರುತ್ತೆ. ಪ್ರಮಾಣ ನೀವು ನೋಡಿದ್ರೆ, ಪರ್ಸೆಂಟೇಜ್ ನೋಡಿದ್ರೆ ಇಬ್ಬರಲ್ಲೂ ಸಮಾನ ರೀತಿಯಿಂದ ಬರುತ್ತೆ. ಬಟ್ ಯಾರಲ್ಲಿ ಸ್ವಲ್ಪ ಸಿವಿಯರ್ ಇರುತ್ತೆ, ತೀವ್ರತೆಯಿಂದ ಬರುತ್ತೆ ಅಂತ ನೋಡಿದ್ರೆ ಗಂಡಸರಲ್ಲಿ ಸ್ವಲ್ಪ ಜಾಸ್ತಿ ಸಿವಿಯರ್ ಆಗಿ ಕಾಣಿಸ್ಕೊಳತ್ತೆ. ಓಕೆ ಓಕೆ. ಅಂತ ಹೇಳಿದ್ರೆ ಯೂಶ್ವಲಿ ನಾವುಗಳು ಲೇಡೀಸಲ್ಲೇ ಜಾಸ್ತಿ ಪಿಂಪಲ್ಸ್ ಪ್ರಾಬ್ಲಮ್ ಇರ್ತದೆ ಅಂತ ತಿಳ್ಕೊಂಡಿರ್ತೇವೆ. ಸೊ ಬಟ್ ಇದು ಎರಡು ಇಬ್ಬರಿಗೂ ಕೂಡ ಸಮಾನವಾಗಿ ಇರುತ್ತೆ, ಬಟ್ ಅದು ತೀವ್ರತೆ ಮಾತ್ರ ಪುರುಷರಿಗೆ ಸ್ವಲ್ಪ ಜಾಸ್ತಿ. ಓಕೆ. ನೀವು ಆವಾಗಲೇ ಹೇಳಿದ್ರಿ ಲೈಕ್ ಫೇಸಲ್ಲಿ ಇರುವಂಥ ಎಲ್ಲ ಗುಳ್ಳೆಗಳು ಕೂಡ ಮೊಡವೆ ಆಗಿರುವುದಿಲ್ಲ ಅನ್ನುವಂಥದ್ದು. ಈಗ ಮೊಡವೆಗಳೇ ಇದು ಹೌದು ಅಥವಾ ಇದಕ್ಕೆ ಏನು ಮಾಡಬೇಕು ಅಂತ ಎಲ್ಲದನ್ನು ನೋಡುವಾಗ, ಇದ್ರ ಫಸ್ಟ್ ಆಫ್ ಆಲ್ ಇದರ ಪರೀಕ್ಷೆ ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಪರೀಕ್ಷೆ ಮಾಡಬೇಕು ಅಂತ?
ಈಗ ಪೇಷಂಟ್ಸ್ ನಮಗೆ ಬಂದಾಗ ಒಂದು ನಾವು ಡೀಟೇಲ್ಡ್ ಆಗಿ ಹಿಸ್ಟ್ರಿ ತಗೊಳ್ತೇವೆ, ಎಷ್ಟು ದಿವಸದಿಂದ ಉಂಟು, ಯಾವಾಗ ಸ್ಟಾರ್ಟ್ ಆಗಿದ್ದು. ಸೊ ಅದರಲ್ಲಿ ನಮಗೆ ಗೊತ್ತಾಗ್ತದೆ. ಯೂಶ್ವಲಿ ಪ್ರೌಢಾವಸ್ಥೆಯಿಂದ ಸ್ಟಾರ್ಟ್ ಆದರೆ ಅದು ಮೊಡವೆ ಗುಳ್ಳೆ ಅಂತ ಗೊತ್ತಾಗ್ತದೆ. ಮತ್ತೆ ಆರಂಭದಲ್ಲಿ ಕಾಣಿಸ್ಕೊಳ್ಳುವಂಥ ವೈಟ್ ಹೆಡ್ಸ್ ಮತ್ತೆ ಬ್ಲ್ಯಾಕ್ ಹೆಡ್ ಸಹ ಅವ್ರ ಮುಖದ ಮೇಲೆ ಇರ್ತದೆ. ಸೊ ಇದರಿಂದ ನಮ್ಮ ಡಯಾಗ್ನೋಸಿಸ್ ಕನ್ಫರ್ಮ್ ಆಗುತ್ತೆ. ಯೂಶ್ವಲಿ ಅದು ಕ್ಲಿನಿಕಲ್ ಡಯಾಗ್ನೋಸಿಸ್ ಮೊಡವೆ ಅನ್ನೋದು. ಇದಕ್ಕೆ ಏನು ಪರ್ಟಿಕ್ಯುಲರ್ ಟೆಸ್ಟ್ ಆಗಲಿ ಆ ಥರ ಏನು ಮಾಡೋದಿಲ್ಲ. ಬಟ್ ಕೆಲವರಲ್ಲಿ ನಾನು ಆಲ್ರೆಡಿ ಹೇಳಿದೆ, ಒಂದು ಹಾರ್ಮೋನ್ ಪ್ರಾಬ್ಲಮ್ ಇರಬಹುದು, ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಪಿ ಸಿ ಒ ಎಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇರ್ಬೋದು. ಇಂಥ ಒಂದು ನಾವು ಲಕ್ಷಣವನ್ನು ನೋಡಿದಾಗ ಅಂಥವರಲ್ಲಿ ನಾವು ಕೆಲವು ಬ್ಲಡ್ ಟೆಸ್ಟ್ನ ಹೇಳ್ತೇವೆ. ಓಕೆ, ಪಿ ಸಿ ಒ ಡಿ ಪ್ರಾಬ್ಲಮಲ್ಲಿ ಯೂಶ್ವಲಿ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳತ್ತಿದ್ದು, ಇದರಲ್ಲಿ ಅವ್ರಿಗೆ ಒಂದು ಸೈಕಲ್ಸ್ ಕರೆಕ್ಟ್ ಆಗ್ತಾ ಇರಲ್ಲ, ಮೆನ್ಸಸ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ, ತಿಂಗಳು ತಿಂಗಳು ಕರೆಕ್ಟ್ ಆಗಿ ಆಗೋದಿಲ್ಲ ಸೈಕಲ್ಸ್. ಓಕೆ, ಮತ್ತೆ ಇನ್ನೊಂದಂದ್ರೆ ಸ್ವಲ್ಪ ದಪ್ಪ ಇರ್ತಾರೆ, ತೂಕ ಹೆಚ್ಚಿರುತ್ತೆ ಅವ್ರದ್ದು, ಮತ್ತೆ ಕೂದಲು ಉದುರುತ್ತಾ ಇರುತ್ತೆ ಅವ್ರದ್ದು, ತಲೆ ಕೂದಲು ಉದುರಿ ಉದುರೋ ಸಮಸ್ಯೆ ಇರುತ್ತೆ, ಮತ್ತೆ ಜೊತೆಗೆ ಈವನ್ ಪಿಂಪಲ್ ಸಹ ತುಂಬಾ ಸಿವಿಯರ್ ಆಗಿ ಇರುತ್ತೆ ಅವ್ರಿಗೆ. ಇಂಥ ಲಕ್ಷಣ ಇದ್ದಾಗ ನಾವು ಅವ್ರಿಗೆ ಡೀಟೇಲ್ಡ್ ಚೆಕಪ್ ಮಾಡ್ತೇವೆ. ಓಕೆ, ಬಟ್ ಪಿಂಪಲ್ ಪರ್ಸೆಗೆ ಏನು ಟೆಸ್ಟ್ ಬೇಡ, ಜಸ್ಟ್ ಕ್ಲಿನಿಕಲಿ ನಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ. ಓಕೆ, ಅದಂದ್ರೆ ನಾರ್ಮಲ್ ಆಗಿರುವಂತ ಗುಳ್ಳೆನ ಅಥವಾ ಪಿಂಪಲ್ ಇದು ಅಂತದ್ದು ಜಸ್ಟ್ ಟೆಸ್ಟಿಂಗ್ ಬೇಕು ಅಂತ ಇರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ಏನು ಬೇಡ. ಓಕೆ, ಸೊ ಟೆಸ್ಟಿಂಗ್ ಓಕೆ, ನೋ ಪ್ರಾಬ್ಲಮ್. ಬಟ್ ವಾಟ್ ಅಬೌಟ್ ಟ್ರೀಟ್ಮೆಂಟ್? ಟ್ರೀಟ್ಮೆಂಟ್ ಇದಕ್ಕೆಲ್ಲ ಬೇಕಾ, ಚಿಕಿತ್ಸೆಗಳು ಮೊಡವೆಗೆ ಬೇಕಾ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಏನಾದರೂ ಅದ್ರ ಬಗ್ಗೆ ಕೇಳಿದ್ವಿ ಅಂತ ಅಂದ ಕೂಡಲೇ ಅವರು ಆಬ್ವಿಯಸ್ಲಿ ಮನೇಲಿ ಹಿರಿಯರು ಹೇಳ್ತಾರೆ ಸ್ವಲ್ಪ ಹಾಲಿನ ಕೆನೆ ಹಚ್ಕೋ ಇಲ್ಲ ಅರ್ಶಿನ ಹಚ್ಕೋ ಎಲ್ಲ ಗುಣ ಆಗುತ್ತೆ ಅಂತ. ಸೊ ಬಟ್ ತುಂಬಾ ಜಾಸ್ತಿ ಇರೋರಿಗೆ ಟ್ರೀಟ್ಮೆಂಟ್ಗಳು ಬೇಕಾಗ್ಬೋದೇನೋ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ನಿಜವಾಗ್ಲೂ ಈ ಮೊಡವೆಗೆ ಚಿಕಿತ್ಸೆಗಳು ಬೇಕಾಗ್ತದ ಅಂತ? ಈಗ ಆಲ್ರೆಡಿ ನೀವು ಹೇಳಿದ ಹಾಗೆ ಕೆಲವರು ಅನ್ಕೊಂತಾರೆ ಇದು ಒಂದು ಅಡೋಲೆಸೆಂಟ್ ಅಲ್ಲಿ ಬರುವಂತಹ ಸಹಜ ಸಮಸ್ಯೆ, ಇದಕ್ಕೆ ಚಿಕಿತ್ಸೆ ಬೇಡ, ಮತ್ತೆ ಆಲ್ರೆಡಿ 25-30 ವರ್ಷ ಒಳಗಡೆ ಹೊಟ್ಟೋಗುತ್ತೆ ಇದು. ಬಟ್ ಆದ್ರೆ ಚಿಕಿತ್ಸೆ ಬೇಕು, ಯಾಕೆಂದ್ರೆ ನಾನು ಹೇಳಿದೆ ಎಲ್ಲರಲ್ಲೂ ಸಮಾನ ರೂಪದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಕೆಲವರಲ್ಲಿ ಸ್ವಲ್ಪ ಸಿವಿಯರ್ ಫಾರ್ಮ್ನ ನಾವು ನೋಡ್ತೇವೆ. ಈ ತರ ಸಿವಿಯರ್ ಫಾರ್ಮ್ ಅಲ್ಲಿ ಬಂದಾಗ ಒಂದು ಅವ್ರಿಗೆ ಒಂದು ಕಾಸ್ಮೆಟಿಕಲಿ ಅವ್ರಿಗೊಂದು ಚಾಲೆಂಜ್ ಆಗುತ್ತೆ, ಒಂದು ಆಚೆ ಹೋಗೋದಾಗ್ಲಿ, ಒಂದು ಸಮಾಜನ ಒಂದು ಎದುರಿಸದ ಆಗ್ಲಿ ತುಂಬಾ ಕಷ್ಟ ಆಗುತ್ತೆ. ಅವ್ರು ಯಾವುದೇ ರೀತಿಯ ಫಂಕ್ಷನ್ ಅವಾಯ್ಡ್ ಮಾಡ್ತಾರೆ, ಹೋಗೋದಿಲ್ಲ. ಮತ್ತೆ ಕೆಲವೊಮ್ಮೆ ನಾವು ಕೆಲವು ಪೇಷಂಟ್ ಅಲ್ಲಿ ಡಿಪ್ರೆಷನ್ ಸಹ ನಾವು ನೋಡಿದ್ದೇವೆ, ತುಂಬಾ ಸಿವಿಯರ್ ಇದ್ದಲ್ಲಿ ಅವರು ಸಮಾಜನ ಒಂದು ಎದುರಿಸೋ ಶಕ್ತಿನ ಕಳ್ಕೊಂತಾರೆ, ಒಂದು ಖಿನ್ನತೆ ಉಂಟಾಗುತ್ತೆ, ಒಬ್ಬರೇ ಆಗ್ಬಿಡ್ತಾರೆ ಫ್ರೆಂಡ್ಸ್ ಜೊತೆಗೆ ಸೇರ್ಕೊಳ್ಳೋದು. ಹೌದು, ಸೊ ಇದರಿಂದ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ ಒಂದು ಕಾರಣ. ಇನ್ನೊಂದೇನು ಅಂದ್ರೆ ಇದರಿಂದ ಉಂಟಾಗುವಂತಹ ದುಷ್ಪರಿಣಾಮ. ಈಗ ಸಿವಿಯರ್ ಕೇಸಸ್ ಅಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಆಕ್ನೆ ಸ್ಕಾರ್ಸ್ ಗಳನ್ನ ನಾವು ನೋಡ್ತೇವೆ, ಒಂದು ಗುಳಿ ಅಥವಾ ಪಿಟ್ಸ್ ಬೀಳುತ್ತೆ ಚರ್ಮದ ಮೇಲೆ. ಸೊ ಅದು ಒಂದು ಕಾಸ್ಮೆಟಿಕ್ ಡಿಸ್ಫಿಗರ್ಮೆಂಟ್, ಅದು ಪರ್ಮನೆಂಟ್ ಆಗಿ ಉಳ್ಕೊಳತ್ತೆ. ಸೊ ಅದಕ್ಕೆ ಅರ್ಲಿ ಆರಂಭದಲ್ಲೇ ಒಂದು ಚಿಕಿತ್ಸೆ ಮಾಡಿದ್ರೆ ಇದನ್ನ ನಾವು ತಡಿಬಹುದು. ಓಕೆ, ಮತ್ತೆ ಕೆಲವರಿಗೆ ಒಂದು ಪಿಗ್ಮೆಂಟೇಷನ್ ಉಂಟಾಗುತ್ತೆ, ಕಲೆಗಳು ಬರ್ತದೆ ಚರ್ಮದ ಮೇಲೆ. ಸೊ ಅದನ್ನ ಸಹ ಒಂದು ಅರ್ಲಿ ಟ್ರೀಟ್ಮೆಂಟ್ ಇಂದ ತಡೆಗಟ್ಟಲಿಕ್ಕೆ ಆಗ್ತದೆ. ಓಕೆ ಓಕೆ, ಸೊ ಈಗ ಚಿಕಿತ್ಸೆಗಳು ಒಂದು ವೇಳೆ ತಗೊಳ್ಳದೆ ಇದ್ದಲ್ಲಿ ಆಗುವಂತಹ ಪರಿಣಾಮಗಳೇನು ಅಂತ? ಒಂದು ಇದ್ರದ್ದು ಉರಿಯೂತ ಅಥವಾ ಇನ್ಫ್ಲಮೇಷನ್ ಏನಿದೆ ಅದು ಕಂಟಿನ್ಯೂಸ್ ಆಗಿ ಪ್ರೊಸೀಡ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಒಂದು ಕಲೆಗಳು ಉಂಟಾಗುತ್ತೆ, ಕಪ್ಪು ಕಪ್ಪು ಕಲೆಗಳು ಬೀಳ್ಬೋದು. ಎಲ್ಲೆಲ್ಲಿ ಅವ್ರಿಗೆ ಮೊಡವೆ ಇತ್ತು ಅಲ್ಲಲ್ಲಿ ಕಪ್ಪು ಕಪ್ಪು ಕಲೆಗಳು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನು ಅಂದ್ರೆ ಆಕ್ನೆ ಸ್ಕಾರ್ ಅಂತ ಹೇಳ್ತೇವೆ, ಇದರಲ್ಲಿ ಚರ್ಮದ ಮೇಲೆ ಗುಳಿಗಳು ಅಥವಾ ಪಿಟ್ಸ್ಗಳು ಬೀಳ್ತದೆ. ಇದು ಒಂದು ಪರ್ಮನೆಂಟ್ ಡಿಸ್ಫಿಗರ್ಮೆಂಟ್. ಇದಕ್ಕೆ ಯಾವುದೇ ರೀತಿಯ ಕ್ರೀಮ್ಸ್ ಆಗ್ಲಿ ಅಥವಾ ಮಾತ್ರೆಯಿಂದ ಆಗ್ಲಿ ಇದು ಹೋಗೋದಿಲ್ಲ. ಸೊ ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ಒಂದು ಆರಂಭದಲ್ಲೇ ಚಿಕಿತ್ಸೆ ಪಡೆದ್ರೆ ಉತ್ತಮ ಅಂತ ಹೇಳ್ತೇನೆ. ಓಕೆ ಓಕೆ ಮೇಡಮ್, ನಾವು ಮಾತುಗಳನ್ನ ಮುಂದುವರಿಸೋಣ, ನಾನೊಂದು ಬ್ರೇಕ್ ತಗೊಳ್ಳುವಂತ ಸಮಯ ಆಗಿದೆ. ಎಸ್ ವೀಕ್ಷಕರೆ, ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ, ಒಂದು ಪುಟ್ಟ ವಿರಾಮದ ನಂತರ. ಶಿಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಎಸ್, ಇವತ್ತು ನಾವು ಮೊಡವೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಮಲ್ಲೂ ಕೂಡ ಏನಾದರೂ ಅನುಮಾನಗಳಿದ್ದಲ್ಲಿ ನೀವು ಖಂಡಿತವಾಗ್ಲೂ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂತ ನಂಬರ್ಗೆ ಕರೆ ಮಾಡಬಹುದು ಅಂತ ಹೇಳ್ತಾ ಮಾತುಗಳನ್ನ ಡಾಕ್ಟರ್ ಜೊತೆಗೆ ಮುಂದುವರಿಸ್ತೇನೆ. ನಾವು ವಿರಾಮಕ್ಕೆ ಹೋಗುವ ಮೊದಲು ಮಾತಾಡ್ತಾ ಇದ್ವಿ, ಇದಕ್ಕೆ ಚಿಕಿತ್ಸೆಗಳು ಸಿಕ್ಕಲ್ಲಿ ಅಥವಾ ಮಾಡದೇ ಇದ್ದಲ್ಲಿ ಆಗುವಂತಹ ಒಂದು ಪರಿಣಾಮಗಳು ಏನೆಲ್ಲ ಇದೆ ಅಂತ, ಅದರ ಜೊತೆಗೆ ಇದಕ್ಕೆ ಬೇಕಾದ ಚಿಕಿತ್ಸೆಗಳು ಯಾವುದು ಅಂದರೆ ಚಿಕಿತ್ಸೆಗಳ ಬಗ್ಗೆ ತಿಳಿಸಿಕೊಡ್ತೀರಾ? ಈಗ ಪೇಷಂಟ್ಸ್ ನಮ್ಮಲ್ಲಿ ಬಂದಾಗ ಫಸ್ಟು ಕನ್ಸಲ್ಟೇಷನ್ ಮಾಡಿದಾಗ ನಾವು ಅವರು ಯಾವುದು ಗ್ರೇಡಲ್ಲಿದ್ದಾರೆ ಅಂತ ನಾವು ನೋಡ್ತೇವೆ. ಇದರಲ್ಲಿ ಮೊಡವೆಯಲ್ಲಿ ಒಂದು 4 ಗ್ರೇಡ್ಸ್ ಇದೆ.
ಸೊ ಗ್ರೇಡ್ ಒನ್ ಅಲ್ಲಿ ಬರೀ ಅವ್ರಿಗೆ ಕೊಮೆಡೋನ್ಸ್ ವೈಟ್ ಹೆಡ್ಸ್ ಮತ್ತೆ ಬ್ಲ್ಯಾಕ್ ಹೆಡ್ಸ್ ಕಾಣುತ್ತೆ. ಗ್ರೇಡ್ ಟೂ ಅಲ್ಲಿ ಬಂದಾಗ ಸ್ವಲ್ಪ ಕೆಂಪು ಗುಳ್ಳೆ ಕಂಡು ಬರುತ್ತೆ. ಗ್ರೇಡ್ ತ್ರೀ ಅಲ್ಲಿ ರಶಿಗೆ ಗುಳ್ಳೆಗಳು ಕಾಣ್ತದೆ, ಮತ್ತೆ ಗ್ರೇಡ್ ಫೋರ್ ಸಿವಿಯರ್ ಫಾರ್ಮ್ ಆಫ್ ಆಕ್ನಿ, ನಾಡಿಲೋ ಸಿಸ್ಟಿಕ್ ಆಕ್ನಿ ಅಂತ ಹೇಳ್ತೇವೆ, ಅದರಲ್ಲಿ ಆಪ್ಸಸ್ಗಳು ಸಿಸ್ಟ್ಗಳೆಲ್ಲ ಕಾಣುತ್ತೆ. ಅದ್ರ ಜೊತೆ ಇದರಿಂದ ಉಂಟಾಗಿರುವಂತಹ ಒಂದು ಕಾಂಪ್ಲಿಕೇಶನ್ ಸಹ ನಾವು ನೋಡ್ತೇವೆ, ಒಂದು ಕಲೆಗಳ ರೂಪದಲ್ಲಿ ಅಥವಾ ಗುಳಿಗಳ ರೂಪದಲ್ಲಿ ನಾವು ನೋಡ್ತೇವೆ. ಸೊ ಒಂದು ಗ್ರೇಡಿಂಗ್ ಆದ ನಂತರ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಗಳನ್ನು ಕೊಡ್ತೇವೆ. ಸೊ ಇದಕ್ಕೆ ಹಲವಾರು ರೀತಿಯ ಕ್ರೀಮ್ಸ್ಗಳಿದೆ, ಒಂದು ಟ್ರೆಟಿನಾಯಿನ್ ಬೇಸ್ಡ್ ಕ್ರೀಮ್ಸ್ ಆಗಿರ್ಬೋದು, ಇದಕ್ಕೆ ಬೇಕಾಗುವಂತಹ ಒಂದು ಫೇಸ್ ವಾಶ್ಗಳನ್ನು ಕೊಡ್ತೇವೆ. ತುಂಬಾ ಸಿವಿಯರ್ ಫಾರ್ಮಲ್ಲಿ ಇದ್ದಾಗ ನಾವು ಅವ್ರಿಗೆ ಒಂದು ಮಾತ್ರೆಗಳನ್ನು ಕೊಡಬೇಕಾಗುತ್ತೆ ಸೇವನೆಗಳಿಗೆ, ಯಾಕೆಂದರೆ ಬರೀ ಕ್ರೀಮ್ಸಲ್ಲಿ ಇದು ಕಂಟ್ರೋಲ್ಗೆ ಬರೋದಿಲ್ಲ. ಮತ್ತು ಸಿವಿಯರ್ ಫಾರ್ಮ್ ಆಫ್ ಆಕ್ನಿ ಏನಿದೆ, ನಾಡಿಲೋ ಸಿಸ್ಟಿಕ್ ಆಕ್ನಿ ಅಂತ ಏನು ಹೇಳ್ತೇವೆ, ಅದಕ್ಕೆ ಒಂದು ಡ್ರಗ್ ಇದೆ, ಯಾವುದಕ್ಕೆ ನಾವು ಐಸೋಟ್ರೆಟಿನಾಯಿನ್ ಅಂತ ಹೇಳ್ತೇವೆ. ಅದು ಒಂದೇ ಅದಕ್ಕೆ ಕೆಲಸ ಮಾಡೋದು, ಅದನ್ನು ಒಂದು ವಂಡರ್ ಡ್ರಗ್ ಅಂತಲೇ ಹೇಳ್ಬೋದು. ಓಕೆ. ಸೊ ಈ ಮಾತ್ರೆನ ಅವರು ಒಂದು 6 ತಿಂಗಳಿಂದ 9 ತಿಂಗಳ ತನಕ ಸೇವನೆ ಮಾಡಬೇಕಾಗತ್ತೆ. ಬಟ್ ಇದು ಅವರೇ ತಗೊಳ್ಲಿಕ್ಕೆ ಆಗೋದಿಲ್ಲ, ಡಾಕ್ಟರ್ಸ್ ಹತ್ರ ಹೋಗಿ ಕೆಲವು ಟೆಸ್ಟ್ಗಳನ್ನು ಮಾಡಿಸಿ ಅದಾದ್ಮೇಲೆ ಸೇವನೆ ಮಾಡಬೇಕು. ಓಕೆ. ಮತ್ತೆ ಈ ಟ್ಯಾಬ್ಲೆಟ್ನ ನಾವು ಒಂದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಕೊಡೋದಿಲ್ಲ, ಏಕೆಂದ್ರೆ ಒಂದು ಮದುವೆ ಆದ ವಯಸ್ಸಿದ ಮದುವೆ ಆಗಿರುವಂತಹ ಹೆಣ್ಮಕ್ಕಳಲ್ಲಿ ಇದು ಗರ್ಭಿಣಿ ಆದರೆ, ಒಂದು ವೇಳೆ ಈ ಮಾತ್ರೆ ಸೇವನೆ ಮಾಡುವಾಗ ಗರ್ಭಿಣಿ ಆದರೆ ಮಗುವಲ್ಲಿ ಒಂದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಅದಕ್ಕೆ ನಾವು ಅದು ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರೇನಾದರೂ ಪ್ರೊಟೆಕ್ಷನ್ ಯೂಸ್ ಮಾಡಲಿಕ್ಕೆ ಹೇಳ್ತೇವೆ, ಅಥವಾ ಈ ಏಜ್ ಗ್ರೂಪಲ್ಲಿ ನಾವು ಕೊಡೋಲಿಕ್ಕೆ ಹೋಗೋದಿಲ್ಲ. ಓಕೆ. ಅಂದರೆ ಬಿಫೋರ್ ಮ್ಯಾರೇಜ್ ಅಂದರೆ ಮದುವೆಗಿಂತ ಮೊದಲಿದೇ ಮೊದಲು ಕೊಡ್ತೀರಾ? ಹಾಂ, ಐದರ್ ಬಿಫೋರ್ ಮ್ಯಾರೇಜ್ ಅಥವಾ ಅವರೇನಾದರೂ ಪ್ರೊಟೆಕ್ಷನ್ ಯೂಸ್ ಮಾಡ್ತಾ ಇದ್ರೆ ಅಂತ ಸಿಚುವೇಶನಲ್ಲಿ ಕೊಡ್ತೀರಾ. ಓಕೆ ಓಕೆ. ಈಗ ಈ ಚಿಕಿತ್ಸೆಗಳಿಂದ ಅಂದರೆ ಯೂಶ್ವಲಿ ಪ್ರತಿಯೊಬ್ಬರಲ್ಲಿ ಇರುವಂಥ ಒಂದು ಏನು ಹೇಳ್ತಾರೆ ಟೆನ್ಷನ್ ಅದು, ಲೈಕ್ ಅದರಲ್ಲೂ ಕೂಡ ಎಸ್ಪೆಷಲಿ ಚರ್ಮಕ್ಕೆ ಏನಾದರೂ ಒಂದು ಮಾತ್ರೆಗಳನ್ನು ಅಥವಾ ಕ್ರೀಮ್ಗಳನ್ನು ಅಪ್ಲೈ ಮಾಡುವಾಗ ಫಸ್ಟ್ ನಾವು ಥಿಂಕ್ ಮಾಡ್ತೇವೆ ಸೈಡ್ ಇಫೆಕ್ಟ್ ಇದೆಯೇನೋ ಅಂತ ಹೇಳ್ಬಿಟ್ಟು. ಸೊ ಈ ಚಿಕಿತ್ಸೆಗಳಿಂದ ಏನಾದರೂ ಅಡ್ಡ ಪರಿಣಾಮಗಳು ಏನಾದರೂ ಆಗ್ತದಾ? ಸೊ ಬೇಸಿಕ್ಲಿ ಇದು ಮೊಡವೆ ಏನಂದರೆ ಅದು ಆಯಿಲ್ ಗ್ಲ್ಯಾಂಡ್ಸಿಂದ ಬರುವಂತಹ ಕಂಡೀಷನ್ ಆದ್ರಿಂದ ಈ ಚಿಕಿತ್ಸೆಗಳೇನಿರ್ತದೆ ಅದು ಆಯಿಲ್ ಅಂಶನ ಕಡಿಮೆ ಮಾಡ್ತದೆ. ಓಕೆ. ಸೊ ಈ ಆಯಿಲ್ ನಮಗೆ ಏನಕ್ಕೆ ಬೇಕು ಇದು ಸೀಬಮ್ ಅಂತಂದರೆ, ಇದು ನಮ್ಮ ಚರ್ಮನ ಒಂದು ಮೃದುವಾಗಿಡ್ತದೆ, ಸಾಫ್ಟ್ ಆಗಿಡ್ತದೆ, ಸಪ್ಪಲ್ ಆಗಿಡ್ತದೆ. ಸೊ ಈ ಒಂದು ಚಿಕಿತ್ಸೆಯಿಂದ ಚರ್ಮ ಒಂದು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಒಣಗುತ್ತೆ ಚರ್ಮ, ಮತ್ತು ಸ್ವಲ್ಪ ಕೆಂಪಾಗೋ ಚಾನ್ಸಸ್ ಇರುತ್ತೆ. ಮತ್ತು ಕೆಲವು ಕ್ರೀಮ್ಸ್ನ ನಾವು ಬರೀ ನೀವು ರಾತ್ರಿ ಮಾತ್ರ ಹಚ್ಚಿ ಅಂತ ಹೇಳ್ತೇವೆ, ಯಾಕೆಂದರೆ ಬೆಳಿಗ್ಗೆ ಹಚ್ಚಿದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸನ್ ಇದಕ್ಕೆ. ಹೌದು, ಸನ್ಲೈಟಿಗೆ. ಓಕೆ. ಮತ್ತು ನಾವು ಹೇಗೆ ಹೇಳ್ತೀವಿ ಅದೇ ರೂಪದಲ್ಲಿ ಹಚ್ಚಬೇಕು, ಇದು ನಿಮ್ಮ ಮಾಮೂಲಿ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಥರ ಹಚ್ಚಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಸ್ವಲ್ಪ ಹಚ್ಚಬೇಕು, ಮತ್ತು ಎಲ್ಲಿ ಮೊಡವೆದ ಅಲ್ಲಿಗೆ ಮಾತ್ರ ಹಚ್ಚಲಿಕ್ಕೆ ಹೇಳ್ತೇವೆ, ಬೇಗ ಗುಣ ಆಗಬೇಕು ಅಂತ ಹೇಳಿ. ಹೌದು. ಓಕೆ. ಇಡೀ ಮುಖಕ್ಕೆ ಹಚ್ಚಲಿಕ್ಕೆ ಹೋಗಬಾರ್ದು. ಓಕೆ. ಈಗ ಯೂಶ್ವಲಿ ಎಲ್ಲರೂ ಕೂಡ ಹೇಳ್ತಾರೆ ನಂದು ಆಯಿಲ್ ಸ್ಕಿನ್ ಅದಕ್ಕೋಸ್ಕರ ನನಗೆ ಜಾಸ್ತಿ ಪಿಂಪಲ್ ಇದೆ, ಅಥವಾ ನಂದು ಡ್ರೈ ಸ್ಕಿನ್ ಅದಕ್ಕೋಸ್ಕರ ನನಗೆ ಪಿಂಪಲ್ ಆಗ್ತಾ ಇದೆ ಅಂತ. ಈ ಸ್ಕಿನ್ನಿನ ಒಂದು ಏನು ಟೋನ್ ಇದೆ ಅಥವಾ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಈ ಒಂದು ವಿಚಾರಗಳು ಕೂಡ ಮೊಡವೆ ಮೇಲೆ ಪರಿಣಾಮ ಬೀರ್ತದೆ ಅಂತ. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿನ್ ಇರ್ತದೆ ಯೂಶ್ವಲಿ, ಕೆಲವರಲ್ಲಿ ಪೂರ್ತಿ ಡ್ರೈ ಚರ್ಮ ಇರುತ್ತೆ, ಡ್ರೈ ಸ್ಕಿನ್ ಟೈಪ್ ಅಂತ ಹೇಳ್ತೇವೆ. ಇನ್ನೊಂದು ಅಂದರೆ ಆಯಿಲಿ ಸ್ಕಿನ್, ಅವ್ರಿಗೆ ಫುಲ್ ಮುಖ ಆಯಿಲಿ ಇರುತ್ತೆ. ಮತ್ತು ಇನ್ನೊಂದು ಟೈಪ್ ಹೇಳಬೇಕಂದ್ರೆ ಕಾಂಬಿನೇಷನ್ ಅಂತ ಹೇಳ್ತೇವೆ. ಈ ಕಾಂಬಿನೇಷನ್ ಸ್ಕಿನ್ನಲ್ಲಿ ಏನು ಟಿ ಝೋನ್ ಅಂತ ಏನು ಹೇಳಿದೆ ನಾನು ಫಸ್ಟ್, ಸೆಂಟ್ರಲ್ ಪಾರ್ಟ್ ಆಫ್ ದ ಫೇಸ್ ಅದು ಮಾತ್ರ ಆಯಿಲ್ ಇರುತ್ತೆ, ಬೇರೆ ಜಾಗ ಡ್ರೈ ಇರುತ್ತೆ. ಸೊ ಈ ಥರ 3 ಟೈಪ್ಸ್ ಆಫ್ ಸ್ಕಿನ್ನನ್ನು ನಾವು ನೋಡ್ತೇವೆ. ಬಟ್ ಆಕ್ನೆ ಅಥವಾ ಮೊಡವೆ ಏನಿದೆ ಇದು ಯಾವುದೇ ಸ್ಕಿನ್ ಟೈಪಲ್ಲೂ ಬರಬಹುದು, ಈ ಥರ ಆಯಿಲಿ ಸ್ಕಿನ್ನಲ್ಲೇ ಜಾಸ್ತಿ ಆ ಟೈಪ್ ಏನಿಲ್ಲ. ಬಟ್ ಯೂಶ್ವಲಿ ಕಂಡು ಬರೋದೇನು ಅಂತಂದರೆ ಈಗ ಒಂದು ಮೊಡವೆಯಿಂದ ಬಾಧಿತರಾದ ಪೇಷಂಟ್ಸ್ನಲ್ಲಿ ಆಯಿಲಿ ಫೇಸ್ ಇರುತ್ತೆ ಯೂಶ್ವಲಿ, ಅದು ಕಾಮನ್. ಸೊ ಇದರಿಂದನೇ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಅದೊಂದು ನಾವು ನಮ್ಮ ತಲೆಯನ್ನು ತೆಗೆದಾಕೊಳ್ಬೇಕು ಅಂದ್ಕೊಳ್ತೇನೆ. ಯಾಕಂತೇಳಿದ್ರೆ ಯೂಶ್ವಲಿ ಎಲ್ಲರೂ ಕೂಡ ಅದನ್ನೇ ಥಿಂಕ್ ಮಾಡ್ತಾರೆ, ನಂದು ಆಯಿಲ್ ಸ್ಕಿನ್ ಇದೆ ಅದಕ್ಕೋಸ್ಕರ ನನಗೆ ಜಾಸ್ತಿ ಮೊಡವೆ ಅಂತ ನಮ್ಮನ್ನು ನಾವೇ ಎಲ್ಲೋ ಒಂದು ಕಡೆ ನಾವೇ ಟ್ರೀಟ್ಮೆಂಟ್ಗಳನ್ನು ಅಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೇವೆ. ಸೊ ಆ ರೀತಿ ಯಾವುದೇ ರೀತಿಯಲ್ಲೂ ಕೂಡ ಆಯಿಲ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಅನ್ನುವಂಥದ್ದು ಏನೂ ಇಲ್ಲ. ಬಟ್ ಅದು ಎಲ್ಲರಿಗೂ ಕೂಡ ಬರೋದು ಸಹಜ ಆಗಿರ್ತದೆ ಮೊಡವೆಗಳು ಅಂತ. ಕೆಲವರಿಗೆ ಈಗ ಏನು ಮಂತ್ಲಿ ಪಿರಿಯಡ್ ಏನಿದೆ ಆ ಸಂದರ್ಭದಲ್ಲಿ ಆ ಋತುಸ್ರಾವ ಟೈಮಲ್ಲಿ ಮಾತ್ರ ಬಂದು ಅದಾಗಿ ಒಂದು 6-7 ಡೇಸಿಗೆ ಅದು ಹೊರಟೋಗ್ಬಿಡ್ತದೆ ಮೊಡವೆಗಳು. ಸೊ ಅಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ಗಳ ಅಗತ್ಯ ಇದೆಯೋ ಅಥವಾ ಅದು ಮಾಮೂಲಾಗಿರ್ತದ? ಯೂಶ್ವಲಿ ಇಂಥ ಪೇಷಂಟ್ಸಲ್ಲಿ ಆಕ್ನೆ ಇರುತ್ತೆ, ಅವ್ರಿಗೆ ಮೊಡವೆ ಇರುತ್ತೆ. ಬಟ್ ಸೈಕಲ್ಸ್ ಟೈಮಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಏನಾಗುತ್ತೆ ಅದು ಒಂದು
ಹೆಚ್ಚಾಗ್ಬೋದು, ತುಂಬಾ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ತುಂಬಾ ತೀವ್ರತೆಯಿಂದ ಬರುತ್ತೆ. ಸೊ ಇದು ಒಂದು ಕಾಮನ್ ಆಗಿ ಆಗುವಂತಹ ಒಂದು ಸಂದರ್ಭ. ಯಾಕೆಂದ್ರೆ ಈ ಸೈಕಲ್ಸ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಹಾರ್ಮೋನ್ ವೇರಿಯೇಷನ್ ನಾವು ನೋಡ್ತೇವೆ, ಹಾರ್ಮೋನ್ ಏರುಪೇರ್ ಆಗ್ತದೆ, ಕೆಲವು ಹಾರ್ಮೋನ್ ಚೇಂಜಸ್ ಆಗುತ್ತೆ. ಸೊ ಅದರಿಂದ ಈ ತರ ಒಂದು ಹೆಚ್ಚು ಇದರಿಂದ ನಾವು ನೋಡ್ತೇವೆ ಮೊಡವೆನ. ಓಕೆ ಓಕೆ. ಸೊ ಈಗ ಎಲ್ಲರಿಗೂ ಉಳ್ಕೊಂಡಿರುವಂಥ ಪ್ರಶ್ನೆ ಇದು, ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ಇದ್ರದ ಬಗ್ಗೆ ಮಿಸ್ಟೇಕ್ಗಳನ್ನು ಮಾಡ್ತಾರೆ. ಮೊಡವೆಗಳು ಬಂದಾಗ ಪ್ರಥಮವಾಗಿ ಏನು ಮಾಡ್ತಾರೆ, ಉಗುರಲ್ಲಿ ಚುಟ್ಕೊಳ್ಳುವಂಥದ್ದು, ಅದನ್ನು ಕೆಲವರು ಹೇಳ್ತಾರೆ ಉಗುರು ಚುಟ್ಕೊಂಡು ಕೂಡ ಅದು ಕಲೆ ಉಳ್ಕೊಂಡ್ಬಿಡ್ತದೆ ಅಂತೇಳಿ, ಕೆಲವರು ಹೇಳ್ತಾರೆ ಅದರ ಒಳಗಡೆ ಇರುವಂಥದ್ದು ಚಿಕ್ಕ ಬಾಲ್ ಥರ ಇರ್ತದೆ, ಅದನ್ನು ತೆಗಿಬೇಕು, ರಿಮೂವ್ ಮಾಡಬೇಕು ಅಂತ. ಸೊ ಯೂಶ್ವಲಿ ಮೊಡವೆ ಬಂದ ಕೂಡಲೇ ಪ್ರಥಮವಾಗಿ ಅನೇಕ ಕ್ವೆಶನ್ಗಳು ಅರೈಸ್ ಆಗ್ತದೆ, ಏನು ಮಾಡಬೇಕು ಅನ್ನುವಂಥದ್ದು. ಸೊ ಪ್ರಥಮವಾಗಿ ಏನು ಮಾಡಬೇಕು ಮೊಡವೆಗಳು ಬಂದಾಗ? ಈಗ ಫಸ್ಟ್ ನಾನು ಹೇಳಬೇಕು ಅಂದರೆ ಮೊಡವೆಗಳು ಬಂದಾಗ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ನೀವೇ ಒಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಹೋಗ್ಬೇಕು, ನಾವೇ ಡಾಕ್ಟರ್ ಆಗೋದು ಬೇಡ. ಹೌದು. ಮತ್ತೆ ಇನ್ನೊಂದೇನು ಅಂದರೆ ಮೊಡವೆಗಳನ್ನು ಯಾವುದೇ ರೀತಿಯಿಂದ ಚೂಟಕ್ಕಾಗಲಿ ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಈ ಥರ ಒಂದು ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವಂಥ ಒಂದು ಇನ್ಫ್ಲಮೇಷನ್ ಏನಿದೆ, ಉರಿಯೂತ, ಅದು ಹೆಚ್ಚಾಗುತ್ತೆ. ಸೊ ಯಾವುದೇ ಒಂದು ಇದು ಇನ್ಫ್ಲಮೇಷನ್ ಹೆಚ್ಚಾದಲ್ಲಿ ದುಷ್ಪರಿಣಾಮ ಬರುವಂತಹ ಸಂದರ್ಭಗಳು ಹೆಚ್ಚಾಗುತ್ತೆ. ಸೊ ಒಂದು ಗುಳಿ ಬೀಳೋದಾಗ್ಲಿ ಅಥವಾ ಕಲೆ ಉಳ್ಕೊಳೋದಾಗ್ಲಿ ಇದರದ್ದು ಪರ್ಸೆಂಟೇಜಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ ನೀವು ಈ ತರ ಒಂದು ಇನ್ಫ್ಲಮೇಷನ್ನ ಹೆಚ್ಚು ಮಾಡಿದ್ರೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ ಅದನ್ನ ನೀವು ಹೇಳ್ದ ಹಾಗೆ ಚೂಟ್ಕೊಂಡು ಅದರಲ್ಲಿ ಇರುವಂತ ಒಂದು ಪ್ಲಗ್ ಏನಿದೆ ಬಿಳಿ ಟೈಪ್ ಏನ್ ಕಾಣುತ್ತೆ ಅದನ್ನ ತೆಗಿಲಿಕ್ಕೆ ಹೋಗ್ತಾರೆ. ಅದು ಏನಿಲ್ಲ, ಅದು ಪೋರ್ಸ್ ಬ್ಲಾಕ್ ಆಗಿ ಆ ತರ ಆಗಿರೋದು. ಕೆಲವರು ಕ್ಯೂ ತೆಗಿಲಿಕ್ಕೆ ಹೋಗ್ತಾರೆ. ಸೊ ಆ ಟೈಪ್ ಯಾವುದೇ ರೀತಿಯ ಒಂದು ನೀವು ಕೈಗೊಳ್ಬಾರ್ದು, ಖಂಡಿತ ಇನ್ಫ್ಲಮೇಷನ್ನ ಹೆಚ್ಚು ಮಾಡಬಾರ್ದು ಅಂತ ಹೇಳ್ತೇನೆ. ಮತ್ತೆ ಕೆಲವರು ಪಾರ್ಲರ್ಸ್ ಹೋಗಿ ಏನಾದರೂ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ, ಸ್ಕ್ರಬ್ ಯೂಸ್ ಮಾಡ್ತಾರೆ. ಸೊ ಈ ಟೈಪ್ ಏನು ಮಾಡಬಾರ್ದು. ಹೌದು, ಇದರಿಂದ ಒಂದು ಉರಿಯೂತ ಜಾಸ್ತಿ ಆಗಿ ದುಷ್ಪರಿಣಾಮಗಳು ಬರುವಂತಹ ಸಂದರ್ಭಗಳು ಹೆಚ್ಚಾಗ್ತದೆ. ಅಂದ್ರೆ ಈಗ ಬಂದಾಗ ಏನ್ ಮಾಡಬಹುದು ಅಂತ, ಅದನ್ನ ಅದಷ್ಟಕ್ಕೆ ಬಿಡೋದೇ ಒಳ್ಳೇದು ಅಂತ, ಮತ್ತೆ ಬೇರೆ ಏನು ಕೂಡ ಚೂಟಕ್ಕೆ ಹೋಗ್ಬಾರ್ದು. ಪ್ಲಸ್ ನಿಮ್ಮ ಡರ್ಮಟಾಲಜಿಸ್ಟ್ ಏನು ಚಿಕಿತ್ಸೆ ಕೊಡ್ತಾರೋ ಅದನ್ನು ಉಪಯೋಗಿಸ್ಬೇಕು ಅವ್ರು ಹೇಳಿದ ಹಾಗೆ. ಓಕೆ. ಸೊ ಈಗ ಏನು ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಸೊ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ, ಅದು ಯಾವ ರೀತಿಯಾಗಿ ಮಾಡ್ತಾರೆ, ಅದು ಯಾವ ಸಂದರ್ಭದಲ್ಲಿ ಅದನ್ನು ಮಾಡ್ತೀರಿ ಅಂತ? ಈಗ ಹೆಚ್ಚಾಗಿ ಪೇಷಂಟ್ಸ್ ನಾವು ಮೊಡವೆಯಿಂದ ಬಳಲುತ್ತಿರೋರು ಲೇಸರ್ ಬಗ್ಗೆ ನಮಗೆ ಕೇಳ್ತಾರೆ, ಲೇಸರ್ ಮಾಡಿಸ್ಬೋದಾ ಇದನ್ನ ಅಂತ. ಸೊ ಲೇಸರ್ ಎಲ್ಲರಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವು ಪೇಷಂಟ್ಸ್ ಅಲ್ಲಿ ನಾವು ಮಾತ್ರ ಮಾಡ್ತೇವೆ. ಸೊ ಲೇಸರ್ ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ, ಒಂದು ಗುಳಿ ಬಿದ್ದಲ್ಲಿ, ಆಕ್ನೆಯಿಂದ ಉಂಟಾಗಿರುವಂತಹ ಒಂದು ಸ್ಕಾರ್ಸ್ ಅಂತ ಏನ್ ಹೇಳ್ತೇವೆ, ಗುಳಿಯಿಂದ ಪಿಟ್ಸ್ ಇಂದ, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಲೇಸರ್ ಯೂಸ್ ಮಾಡ್ತೇವೆ. ಸೊ ಇದಕ್ಕೆ ಫಸ್ಟ್ ನಾವು ಅವ್ರ ಚರ್ಮನ ಪ್ರಿಪೇರ್ ಮಾಡ್ಲಿಕ್ಕೆ ಇರ್ತದೆ. ಸೊ ಅವ್ರಿಗೆ ಫಸ್ಟ್ ಆಕ್ನೆ ಕಂಟ್ರೋಲ್ ಆಗಿರಬೇಕು, ಮೊಡವೆ ಒಂದು ಕಂಪ್ಲೀಟ್ ಆಗಿ ಕಂಟ್ರೋಲಿಗೆ ಬಂದಿರಬೇಕು. ಸೊ ಫಸ್ಟ್ ಚಿಕಿತ್ಸೆ ಕೊಡೋದು ಮೊಡವೆಗೆ. ಒಂದು ಮೊಡವೆ ಬರೋದು ನಿಂತಾದ ಮೇಲೆ ಅದಕ್ಕೆ ಈ ಗುಳಿಗಳಿಗೆ ಟ್ರೀಟ್ಮೆಂಟ್ನ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಇದು ಒಂದು ಸೆಷನ್ ಅಲ್ಲಿ ಕ್ಯೂರ್ ಆಗುವಂತಹ ಪ್ರಾಬ್ಲಮ್ ಅಲ್ಲ. ಸೊ ಇದಕ್ಕೆ ಹಲವಾರು ಸೆಷನ್ಸ್ಗಳೇ ಬೇಕಾಗುತ್ತೆ, ಅಟ್ಲೀಸ್ಟ್ ಒಂದು 6-8 ಸೆಷನ್, ಅಂದ್ರೆ ತಿಂಗಳಿಗೊಮ್ಮೆ ಮಾಡಿಸೋದಿದು. ಸೊ ಅಷ್ಟು 8 ಸೆಷನ್ ಬೇಕಾಗುತ್ತೆ ಅಂತ ಹೇಳ್ತೇನೆ. ಬಟ್ ಇದರಿಂದ ಅವ್ರಿಗೆ ಪೂರ್ತಿಯಾಗಿ ಒಂದು ಗುಳಿ ಹೋಗ್ಬಿಡಲ್ಲ, ನಾನು ಆಲ್ರೆಡಿ ಹೇಳಿ ಅದೊಂದು ಪರ್ಮನೆಂಟ್ ಪ್ರಾಬ್ಲಮ್. ಸೊ ಒಂದ್ಸತಿ ಗುಳಿ ಬಿದ್ದ ಮೇಲೆ ಅದು ಕಂಪ್ಲೀಟ್ ಆಗಿ ಹೋಗ್ಲಿಕ್ಕೆ ಕಷ್ಟ, ಯಾವುದೇ ರೀತಿ ಅದಕ್ಕೆ ಚಿಕಿತ್ಸೆ ಇಲ್ಲ. ಬಟ್ ಲೇಸರ್ ಇಂದ ಒಂದು 50% ಅಷ್ಟು ಅವ್ರಿಗೆ ಪರಿಣಾಮ ಸಿಕ್ತದೆ. ಓಕೆ ಓಕೆ. ಸೊ ಮತ್ತಷ್ಟು ಮಾತಾಡೋಣ, ಆದ್ರೆ ಒಂದು ವಿರಾಮ ತಗೊಳ್ಳುವಂತ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದಾನೆ. ಮೊಡವೆಗಳ ಬಗ್ಗೆ ಮತ್ತಷ್ಟು ಮಾತುಗಳಿದೆ, ಮಾತಾಡೋಣ ಬನ್ನಿ. ಎಸ್ ಡಾಕ್ಟರ್, ನಾವು ವಿರಾಮಕ್ಕೆ ಹೋಗುವ ಮೊದಲು ಮಾತಾಡ್ತಾ ಇದ್ವಿ ಲೈಕ್ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಲೇಸರ್ ಟ್ರೀಟ್ಮೆಂಟನ್ನು ಹೊರತುಪಡಿಸಿ ಬೇರೆ ಏನಾದರೂ ಪ್ರೊಸೀಜರ್ಸ್ ಇದೆಯಾ ಅಂತ? ಯಾಕಂದರೆ ಯೂಶುವಲ್ ಲೇಸರ್ ಅಂತಂದ ಕೂಡಲೇ ಜನ ಸ್ವಲ್ಪ ಭಯ ಪಡ್ಕೊಳ್ತಾರೆ ಅಥವಾ ತುಂಬ ಕಾಸ್ಟ್ ಆಗ್ತದೇನೋ ಅಂತ ತಿಳ್ಕೊಳ್ತಾರೆ. ಸೊ ಅದನ್ನು ಬಿಟ್ಟು ಏನಾದರೂ ಇದೆಯಾ ಅಂತ? ಈಗ ಕೆಲವರು ಲೇಸರ್ ಅಂದ ಕೂಡಲೇ ಕೆಲವರು ಭಯ ಪಡ್ಕೊತಾರೆ, ಇದೇನು ಪ್ರೊಸೀಜರ್ ಏನೋ, ಇದರಿಂದ ಏನು ಸೈಡ್ ಇಫೆಕ್ಟ್ಸ್ ಆಗುತ್ತೆ. ಬಟ್ ಒಂದು ಇನ್ನೊಂದು ಕಾಸ್ಟ್, ನೀವು ಹೇಳಿದ ಹಾಗೆ ಸ್ವಲ್ಪ ಲೇಸರ್ ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ, ಎಲ್ಲರಿಗೂ ಅದು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ.
ಸೊ ಲೇಸರ್ ಬಿಟ್ಟು ಹೇಳಬೇಕು ಅಂತಂದರೆ ಈಗ ಕೆಲವು ಪ್ರೊಸೀಜರ್ಸ್ ಇರುತ್ತೆ, ಯಾವುದು ನಾವು ಕೆಮಿಕಲ್ ಪೀಲ್ಸ್ ಅಂತ ಹೇಳ್ತೇವೆ. ಸೊ ಅದೊಂದು ನಾವು ಮಾಡ್ಬೋದು. ಇದು ಯಾವುದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತಂದರೆ, ಈಗ ಒಂದು ಕಲೆಗಳು ಇರುತ್ತಲ್ಲ, ಸೊ ಕಲೆಗಳು ಲೈಟ್ ಆಗಲಿಕ್ಕೆ ಇದೊಂದು ಕೆಮಿಕಲ್ ಪೀಲ್ಸ್ನ ನಾವು ಸಜೆಸ್ಟ್ ಮಾಡ್ತೇವೆ. ಪ್ಲಸ್ ಇದರದ್ದು ಆ್ಯಡೆಡ್ ಅಡ್ವಾಂಟೇಜಸ್ಸು ಇರುತ್ತೆ, ಇದರಿಂದ ಕೆಲವೊಮ್ಮೆ ಮೊಡವೆಗಳು ಸಹ ಕಡಿಮೆ ಆಗುತ್ತೆ, ಮತ್ತು ಸ್ವಲ್ಪ ಆಯಿಲಿನೆಸ್ ಕಡಿಮೆ ಆಗುತ್ತೆ ಅವ್ರದ್ದು ಫೇಸ್ದು, ಸ್ವಲ್ಪ ಫ್ರೆಶ್ ಲುಕ್ ಬರುತ್ತೆ. ಬಟ್ ಇದು ಸಹ ಬರೀ ಒಂದೇ ಸೆಷನಲ್ಲಿ ಕೆಲಸ ಮಾಡುವಂಥದ್ದಲ್ಲ. ಸೊ ಒಂದು 6-8 ಸಲ ಕಂಟಿನ್ಯೂಸ್ ಆಗಿ ಮಾಡಿಸಿದ್ರೇ ಅವ್ರಿಗೆ ಒಂದು ಪರಿಣಾಮ ಕಾಣಿಸೋದು. ಸೊ ಕ್ರೀಮ್ಸ್ ಬಿಟ್ಟು ಈ ಥರ ಒಂದು ಪ್ರೊಸೀಜರ್ ಸಹ ನಾವು ಕೈಗೊಳ್ಬೋದು. ಓಕೆ ಓಕೆ. ಸೊ ಇನ್ನೂ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾವು ತಗೊಳ್ಳುವಂಥ ಆಹಾರಗಳು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಏನು ಹೇಳ್ತಾರೆ ಫಿಗರ್ ಮೈಂಟೈನ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅನೇಕ ಜನ ಡಯಟಿಂಗಲ್ಲಿ ತೊಡಗ್ತಾರೆ. ಇನ್ನು ಕೆಲವರು ತುಂಬ ಫುಡೀಸ್ ಆಗಿರ್ತಾರೆ, ಸೊ ಆಯಿಲ್ ಫುಡ್ಗಳನ್ನ ಅಥವಾ ಬೇರೆ ಬೇರೆ ಜಂಕ್ ಫುಡ್ಗಳನ್ನ ತಿಂತಾ ಇರ್ತಾರೆ. ಸೊ ಈ ಡಯಟಿಗೂ ಈ ಮೊಡವೆಗೂ ಏನಾದರೂ ಸಂಬಂಧ ಇದೆಯಾ, ಅಥವಾ ಫುಡ್ಡಿಗೂ ಮೊಡವೆಗೆ ಏನಾದರೂ ಸಂಬಂಧ ಇದೆಯಾ? ಇದು ನೀವು ಸೈಂಟಿಫಿಕ್ ಸ್ಟಡೀಸ್ ಪ್ರಕಾರ ಹೋದರೆ ಆಹಾರಕ್ಕೆ ಮತ್ತು ಮೊಡವೆಗೆ ಒಂದು ಏನೋ ಒಂದು ಲಿಂಕ್ ಇದೆ ಅಥವಾ ಒಂದು ಪಾತ್ರ ಇದೊಂದು ರೋಲ್ ಪ್ಲೇ ಮಾಡುತ್ತೆ ಅಂತ ಏನೂ ಒಂದು ಮೂಲ ಆಧಾರ ಇಲ್ಲ, ಎವಿಡೆನ್ಸ್ ಇಲ್ಲ ಇದಕ್ಕೆ. ಬಟ್ ಆದರೆ ಹೇಳಬೇಕು ಅಂತಂದರೆ ಇದು ಡೈರಿ ಪ್ರಾಡಕ್ಟ್ಸ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ, ಮಿಲ್ಕ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಒಂದು ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಸೊ ಅದರ ಸೇವನೆ ಒಂದು ಹೆಚ್ಚು ಪ್ರಮಾಣದಲ್ಲಿ ಮಾಡಿದಾಗ ಮೊಡವೆಗಳು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಓಕೆ ಓಕೆ. ಯಾಕೆಂದರೆ ಇದರಲ್ಲಿ ಒಂದು ಹೈ ಗ್ಲೈಸಿಮಿಕ್ ಲೋಡ್ ಅಂತ ಹೇಳ್ತೇವೆ, ಕಾರ್ಬೋಹೈಡ್ರೇಟ್ಸ್ ಅಂಶ ಜಾಸ್ತಿ ಇರುತ್ತೆ. ಸೊ ಇದರಿಂದ ಒಂದು ಮೊಡವೆ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಇನ್ನೊಂದು ಹೇಳಿದ್ರೆ ಡಯಟ್ ಮಾಡ್ತಾರೆ ಕೆಲವರು ಅಂತ. ಸೊ ಈಗ PCOS ಹಾರ್ಮೋನಲ್ ಪ್ರಾಬ್ಲಮ್ ಇದ್ದವರು ಅವ್ರು ಆಲ್ರೆಡಿ ಸ್ವಲ್ಪ ದಪ್ಪ ಇರ್ತಾರೆ, ಸೊ ಅದಕ್ಕೆ ಮೇನ್ ಟ್ರೀಟ್ಮೆಂಟ್ ಏನು ಅಂದರೆ ವೆಯ್ಟ್ ರಿಡಕ್ಷನ್, ಅವರೊಂದು ಸ್ವಲ್ಪ ಡಯಟ್ ಮಾಡಿಫಿಕೇಶನ್ ಆಗಲಿ ಅಥವಾ ಒಂದು ಎಕ್ಸಸೈಸ್ ಮಾಡೋದ್ರಾಗಲಿ. ಸೊ ಇದರಿಂದ ಅವರು ಒಂದು ಬೆನಿಫಿಟ್ಸ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗತ್ತೆ. ಸೊ ಇದರಲ್ಲಿ ಸ್ವಲ್ಪ ಅವ್ರದ್ದು ಸೈಕಲ್ ಸಹ ರೆಗ್ಯುಲರ್ ಆಗುತ್ತೆ, ಪ್ಲಸ್ ಸ್ವಲ್ಪ ಮೊಡವೆಗಳನ್ನು ಕಡಿಮೆ ಆಗ್ತದೆ ಡಯಟ್ ರೆಸ್ಟ್ರಿಕ್ಷನ್ ಇಂದ. ಓಕೆ ಓಕೆ ಓಕೆ. ಸೊ ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ. ಸೊ ಅಂದರೆ ಫುಡ್ಡಿಂದ ಕೂಡ ಮೊಡವೆಗಳ ಮೇಲೆ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಉಂಟು? ಸಾಧ್ಯ ಉಂಟು, ಬಟ್ ಚಾನ್ಸಸ್ ಕಡಿಮೆ. ಇದಕ್ಕೆ ಒಂದು ಪ್ರೂಫ್ ಇಲ್ಲ, ಇದರಿಂದನೇ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಪ್ರೂಫ್ ಇಲ್ಲ. ಓಕೆ. ಅಂದರೆ ಕೆಲವರು ಸ್ಪೈಸಿ ತಿಂದಿದ್ದೀವಿ, ನಾನು ಜಾಸ್ತಿ ಸ್ಪೈಸಿ ತಿಂತೀನಿ ಸೊ ಹೀಟ್ ಆಯಿತು, ಬಾಡಿ ಹೀಟ್ ಆಗಿ ನನಗೆ ಮೊಡವೆ ಬಂತು, ಅಥವಾ ಆಯಿಲ್ ಫುಡ್ ತುಂಬ ತಿಂದಿದ್ದೀನಿ ಅದಕ್ಕೋಸ್ಕರ ಮೊಡವೆ ಬಂತು ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಅಂಥದ್ದು ಯಾವುದೇ ರೀತಿಯಲ್ಲೂ ಸಹಿತ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಸ್ವಲ್ಪ ಕಡಿಮೆ ಇದೆ ಪ್ರಮಾಣ. ಹೌದು, ಎಲ್ಲರಲ್ಲೂ ಸಮಾನ ರೂಪದಲ್ಲಿ ಆಗೋದಿಲ್ಲ, ಕೆಲವರಿಗೆ ಮಾತ್ರ ಈ ಥರ ಒಂದು ಸೇವನೆ ಮಾಡಿದ್ರೆ ಜಾಸ್ತಿ ಜಾಸ್ತಿ ಆಗ್ತದೆ, ಕೆಲವರಲ್ಲಿ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಪ್ರೂಫ್ ಇಲ್ಲ, ಆಧಾರ ಇಲ್ಲ ಅಂತ. ಅಂದ್ರೆ ಅವರವರ ಒಂದು ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾರ್ಮೋನ್ ಮೇಲೆ ಡಿಪೆಂಡ್ ಆಗಿರ್ತದೆ, ಬಾಡಿ ಮೇಲೆ ಡಿಪೆಂಡ್ ಆಗಿರ್ತದೆ. ಎಸ್. ಸೊ ಈಗ ಹೀಗೆ ನೋಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಹೋದಾಗ ಟ್ರೀಟ್ಮೆಂಟ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದಕ್ಕೆ ಟ್ರೀಟ್ಮೆಂಟ್ ಆದ ಕೂಡಲೇ ನಮಗೆ ಇದಕ್ಕೆ ಪರಿಣಾಮ ಬೀರಬೇಕು, ಸೊ ಗುಣ ಆಗಬೇಕು ಅನ್ನುವಂಥದ್ದು. ಈಗ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ನೀವು ಹೇಳಿದ್ರೆ ಟ್ರೀಟ್ಮೆಂಟ್ಗಳ ಬಗ್ಗೆ, ಆ ಚಿಕಿತ್ಸೆಗಳನ್ನು ಪಡ್ಕೊಂಡ ಕೂಡಲೇ ಇದ್ರ ಮೊಡವೆಗಳು ಇಲ್ಲದಾಗ ಆಗ್ತದ ಅಥವಾ ಕಲೆಗಳು ಉಳಿದಿಲ್ವಾ ಹೇಗೆ ಅಂತ? ಸೊ ಇದ್ರ ಬಗ್ಗೆ ನಾವು ತುಂಬಾ ಕೌನ್ಸಿಲಿಂಗ್ ಮಾಡಿ ಕಳಿಸ್ತೇವೆ ಫಸ್ಟ್ ಟೈಮ್ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಕನ್ಸಲ್ಟೇಷನ್ಗೆ. ಸೊ ಮೊಡವೆ ಅನ್ನೋದು ಸ್ವಲ್ಪ ಲಾಂಗ್ ಟರ್ಮ್ ಪ್ರಾಬ್ಲಮ್, ಕ್ರಾನಿಕ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಸೊ ನಾವು ಕ್ರೀಮ್ಸ್ಗಳು ಅಥವಾ ಒಂದು ಮಾತ್ರೆಗಳು ಕೊಟ್ಟ ಕೂಡಲೇ ಇದರದ್ದು ಪರಿಣಾಮ ಕಾಣೋದಿಲ್ಲ ಅವರಿಗೆ. ಸೊ ಯೂಶಲಿ ನಾವು ಫಸ್ಟ್ ಕನ್ಸಲ್ಟೇಷನ್ ಆದಮೇಲೆ ಅವರಿಗೆ ಒಂದು 4-6 ವಾರದ ನಂತರ ಕರೀತೇವೆ ಸೆಕೆಂಡ್ ವಿಸಿಟ್ಗೆ. ಯಾಕೆಂದರೆ ಅದರ ಒಂದು 4-6 ವಾರದ ನಂತರ ಒಂದು ಪರಿಣಾಮ ಕಂಡಿರಬಹುದು ಅಂತ. ಬಟ್ ಒಂದು ಮೊಡವೆ ಕಂಟ್ರೋಲ್ಗೆ ಬಂದಮೇಲೆ ಸಹ ಅವ್ರಿಗೆ ಕೆಲವು ಕ್ರೀಮ್ಸ್ನ ನಾವು ಕೊಡ್ತೇವೆ ಮೇಂಟೆನೆನ್ಸ್ಗಾಗಲಿ. ಇದು ಮೇಂಟೆನೆನ್ಸ್ ಏನು ಅಂತಂದರೆ ಪುನಃ ಮೊಡವೆ ಹುಟ್ಟದಿರಲಿ ಅಂತ. ಓಕೆ. ಸೊ ಇದೊಂದು ಲಾಂಗ್ ಟರ್ಮ್ ಟ್ರೀಟ್ಮೆಂಟು, ಇಮಿಡಿಯೇಟಾಗಿ ಅವರು ಯಾವುದೇ ರೀತಿಯ ಒಂದು ಇಫೆಕ್ಟ್ ಆಗಲಿ ಅಥವಾ ಪರಿಣಾಮ ಆಗಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೌದು. ಸೊ ಯಾವುದು ಯಾವ ಟ್ರೀಟ್ಮೆಂಟಲ್ಲೂ ಕೂಡ ಅಷ್ಟೇ, ಸೊ ಏನು ಪೀಲ್ಸ್ ಆಗಿರ್ಬೋದು ಅಥವಾ ಕ್ರೀಮ್ಸ್ಗಳಾಗಿರ್ಬೋದು ಅಪ್ಲೈ ಆದ ಕೂಡಲೇ ಎಲ್ಲದು ಗುಣ ಆಗಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಅದಕ್ಕೂ ಕೂಡ ಅದರದೇ ಆದ ಟೈಮಿಂಗ್ಸ್ ಬೇಕಾಗ್ತದೆ ಅದು ಗುಣ ಆಗಬೇಕು ಅಂತ. ಅಂದರೆ ಎಸ್, ಈಗ ಕ್ರೀಮ್ಸ್ಗಳನ್ನು ಅಥವಾ ಟ್ಯಾಬ್ಗಳನ್ನು ಅಥವಾ ಯಾವುದಾದ್ರೂ ಟ್ಯಾಬ್ಲೆಟ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಅಥವಾ ಸೇವನೆ ಮಾಡೋದ್ರಿಂದ ಇದು ಹೆಚ್ಚಾಗ್ತದ ಅಂತ? ಈಗ ಕೆಲವರು ಆಲ್ರೆಡಿ ಬೇರೆ ಕಾಯಿಲೆಗಳಿಂದ ಪೀಡಿತರಾಗಿರ್ತಾರೆ, ಅದು ಒಂದು TB ಕಾಯಿಲೆ ಆಗಿರ್ಬೋದು ಅಥವಾ ಒಂದು ಫಿಟ್ಸ್ ಆಗಿರ್ಬೋದು ಅಥವಾ ಒಂದು ಅಸ್ತಮಕ್ಕಾಗಿ ಅವರೊಂದು ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ಬೋದು. ಸೊ ಈ ಎಲ್ಲ ಟ್ಯಾಬ್ಲೆಟ್ಸ್ ಸೇವನೆಗಳಿಂದ ಪಿಂಪಲ್ ಹೆಚ್ಚಾಗೋ ಚಾನ್ಸಸ್ ಇರ್ತದೆ. ಬಟ್
ಈ ಮೊಡವೆಗಳು ಬರ್ತಾ ಇದೆ ಅಂತ ಆದ್ಯಾವುದು ಮಾತ್ರೆಗಳು ನಾವು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದ್ರದ್ದು ಟ್ರೀಟ್ಮೆಂಟ್ ಮುಖ್ಯ. ಟಿ ಬಿ ಆಗಿರ್ಬೋದು ಅಥವಾ ಫಿಟ್ಸ್ ಆಗಿರ್ಬೋದು, ಅದ್ರದ್ದು ಟ್ರೀಟ್ಮೆಂಟ್ ಮುಖ್ಯ. ಸೊ ನಾವು ಮೊಡವೆಗಳಿಗೆ ಬೇಕಾಗುವಂತಹ ಒಂದು ಟ್ರೀಟ್ಮೆಂಟ್ ಕ್ರೀಮ್ಸ್ ಆಗಿರಲಿ ಅಥವಾ ಟ್ಯಾಬ್ಲೆಟ್ಸ್ ಆಗಿರಲಿ ಕೊಡ್ತೇವೆ, ಬಟ್ ಅವ್ರಿಗೆ ಜೊತೆಗೆ ಕೌನ್ಸಿಲು ಮಾಡ್ತೇವೆ, ಯಾಕೆಂದ್ರೆ ನೀವು ಈ ಟ್ಯಾಬ್ಲೆಟ್ಸ್ ತೊಗೊಳೋ ತನಕ ನಿಮಗೆ ಮೊಡವೆ ಬರ್ತಾ ಇರುತ್ತೆ. ನಿಮ್ಮದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ಮೊಡವೆಗಳು ಬರೋದು ಕಡಿಮೆ ಆಗ್ತದೆ ಅಂತ ಹೇಳಿ ಕಳಿಸ್ತೇನೆ. ಅಂದ್ರೆ ಅವರು ಟ್ಯಾಬ್ಲೆಟ್ಗಳನ್ನು ನಿಲ್ಲಿಸುವಾಗಿಲ್ಲ? ಇಲ್ಲ, ಫಿಟ್ಸು ಮತ್ತೆ ಟಿ ಬಿ ಕಾಯಿಲೆಗೆ ಟ್ರೀಟ್ಮೆಂಟ್ ಅಗತ್ಯ. ಹೌದು. ಸೊ ಅದರ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡೇನೆ ಅವರು ಮೊಡವೆಗಳಿಗೆ ಒಂದು ಪರಿಣಾಮನ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಓಕೆ ಸರಿ. ಈಗ ಹೆಚ್ಚಿನವರು ಓ ಟಿ ಸಿ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅದನ್ನು ಡಾಕ್ಟ್ರನ್ನ ಕನ್ಸಲ್ಟ್ ಕೂಡ ಮಾಡದೆ ಅವರು ಹೋಗಿ ಮೆಡಿಕಲ್ ಶಾಪಲ್ಲಿ ಬೈ ಮಾಡುವಂಥದ್ದು ಅಥವಾ ಅವರೇ ಹೋಗಿ ಫಾರ್ಮಸಿಯಲ್ಲಿ ತಗೊಳ್ಳುವಂಥದ್ದು ಇಂಥದನ್ನೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ಮೊಡವೆ ಮೇಲೆ ಪರಿಣಾಮ ಬೀರ್ತದ? ಅದರ ಜೊತೆಗೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಫಸ್ಟು ಈ ಒಂದು ಕ್ವಶನ್ ರೈಸ್ ಆಗ್ತದೆ. ಕೂಡಲೇ ತ್ವಚೆಯಲ್ಲಿ ಗ್ಲೋ ಬರ್ತದೆ ಅಥವಾ ಕೂಡಲೇ ತ್ವಚೆಯಲ್ಲಿ ವೈಟ್ ಆಗ್ತೀವಿ ನಾವು ಅನ್ನುವಂಥದ್ದೆಲ್ಲ ವಿಚಾರಗಳು, ಅದು ಎಷ್ಟರ ಮಟ್ಟಿಗೆ ಸರಿ, ಅದು ಆಗ್ತದ ಅಂತ? ಈ ಥರ ತುಂಬ ಕಾಮನ್ ಆಗಿ ನಾವು ನೋಡ್ತೇವೆ ಪೇಷಂಟ್ಸ್ನ ಓ ಟಿ ಸಿ ಪ್ರಾಡಕ್ಟ್ಸ್ನ ತೊಗೊಂಡು ಯೂಸ್ ಮಾಡ್ತಾರೆ. ಓ ಟಿ ಸಿ ಪ್ರಾಡಕ್ಟ್ಸ್ ಅಂತಂದರೆ ಯೂಶ್ವಲಿ ಅವ್ರಿಗೆ ಒಂದು ಫೇಸಲ್ಲಿ ಗ್ಲೋ ಬರಬೇಕು ಅಥವಾ ಫೇರ್ ಆಗಬೇಕು ಅಥವಾ ಅವರು ಬೇರೆ ಯಾವುದಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ ಚರ್ಮದ ಮೇಲೆ, ಬಂಗ್ ಆಗಿರ್ಬೋದು. ಸೊ ಅದಕ್ಕಂತ ಒಂದು ಅವರೇ ಫಾರ್ಮಸಿಯಿಂದ ಹೋಗಿ ತೊಗೊಂಡು ಬಂದು ಯೂಸ್ ಮಾಡ್ತಾರೆ ಕ್ರೀಮ್. ಬಟ್ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಅವರು ಪಕ್ಕದ ಮನೆಯವ್ರು ಹೇಳ್ತಾರೆ ಅಥವಾ ಫ್ರೆಂಡ್ಸ್ ಹೇಳ್ತಾರೆ ಅಂತ ಕೆಲವು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ. ಸೊ ಡಾಕ್ಟರ್ಸ್ ಪರ್ಮಿಷನ್ ಇಲ್ಲದೆ ಇದೊಂದು ಕ್ರೀಮ್ನ ಬಳಸ್ತಾ ಇರ್ತಾರೆ, ಮತ್ತು ಇದು ಹಲವಾರು ತಿಂಗಳು ಬಳಸ್ತಾರೆ ಇಂಥ ಪ್ರಾಡಕ್ಟ್ಸ್ನ. ಸೊ ಕೆಲವು ಪ್ರಾಡಕ್ಟ್ಸಲ್ಲಿ ಸ್ಟೀರಾಯ್ಡ್ ಅಂಶ ಇರುತ್ತೆ ಈ ಥರ ಪ್ರಾಡಕ್ಟ್ಸಲ್ಲಿ, ಅಥವಾ ಕಾಂಬಿನೇಷನ್ ಕ್ರೀಮ್ ಅಂತ ಹೇಳ್ತೇವೆ, ಸ್ಟೀರಾಯ್ಡ್ ಜೊತೆ ಆ್ಯಂಟಿಬಯೋಟಿಕ್ ಆ್ಯಂಟಿಫಂಗಲ್ ಎಲ್ಲ ಇರ್ತದೆ. ಸೊ ಈ ಥರ ಒಂದು ಪ್ರಾಡಕ್ಟ್ಸ್ನ ಅವ್ರು ಯೂಸ್ ಮಾಡಬಾರ್ದು, ಯಾಕೆಂದರೆ ಇದರಿಂದ ಮೊಡವೆಗಳು ಹೆಚ್ಚಾಗುತ್ತೆ ಮತ್ತು ಮೊಡವೆಗಳ ಜೊತೆಗೆ ಚರ್ಮನೂ ಹಾಳಾಗುತ್ತೆ. ಸೊ ಒಂದ್ಸತಿ ಚರ್ಮ ಹಾಳಾದ್ಮೇಲೆ ಅದನ್ನು ಸರಿಪಡಿಸೋದು ತುಂಬಾ ಕಷ್ಟ. ಹೌದು. ಸೊ ಕೆಲವರು ಎಂಡ್ ಸ್ಟೇಜಲ್ಲಿ ಬರ್ತಾರೆ ಎಲ್ಲ ಕಾಂಪ್ಲಿಕೇಶನ್ಸ್ ಜೊತೆ. ಸೊ ಅಂಥ ಕೇಸಸ್ನ ಟ್ರೀಟ್ಮೆಂಟ್ ಮಾಡೋದು ನಮಗೂ ಸಹ ಕಷ್ಟ. ಸೊ ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತೇನೆ. ಓಕೆ. ಸೊ ಎಲ್ಲೂ ಕೂಡ ಅಂಥದ್ದು ಪ್ರಾಡಕ್ಟ್ಗಳನ್ನು ಯಾರೋ ಅಂದರೆ ಯೂಶ್ವಲಿ ಹೇಗಿರ್ತದೆ ಅಂದರೆ ಒಬ್ಬರ ಸ್ಕಿನ್ಗಿಂತ ಇನ್ನೊಬ್ಬರ ಸ್ಕಿನ್ ಭಿನ್ನ ಆಗಿರ್ತದೆ. ಸೊ ನನಗಾಗಿರುವಂಥ ಒಂದು ಪ್ರಾಡಕ್ಟ್ ಅದು ಇನ್ನೊಬ್ಬರಿಗೆ ಆಗಬೇಕು ಅಂತ ಇಲ್ಲ. ಸೊ ಹಾಗಾಗಿ ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ಅಂಥದ್ದೊಂದು ದುಸ್ಸಾಹಸಕ್ಕೆ ಕೈ ಹಾಕದೇ ಇರುವುದೇ ಬೆಟರ್ ಅಂತ ಅಂದ್ಕೊಳ್ತಾನೆ. ಅದರ ಜೊತೆಗೆ ಮೇಡಮ್, ಈಗ ಅನೇಕ ಕಾಸ್ಮೆಟಿಕ್ಸ್ಗಳು ಬಂದಿದೆ ಮಾರ್ಕೆಟಿಗೆ. ಸೊ ಒಂದಕ್ಕಿಂತ ಒಂದು ರೇಟಲ್ಲೂ ಕೂಡ ಹೇಗೆ ಚೇಂಜಸ್ ಇರ್ತದೋ ಅದೇ ರೀತಿಯಾಗಿ ಅದರಲ್ಲಿರುವಂತಹ ಒಂದು ಪ್ರಾಡಕ್ಟ್ ಕೂಡ ತುಂಬ ವೇರಿಯೇಷನ್ಸ್ ಇರ್ತದೆ. ಯಾವ ರೀತಿಯ ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡ್ಬೋದು ಈ ಮೊಡವೆ, ಎಸ್ಪೆಷಲಿ ಈ ಮೊಡವೆಗಳ ಸಮಸ್ಯೆ ಇದ್ದವರು ಯಾವ ರೀತಿಯ ಕಾಸ್ಮೆಟಿಕ್ಸ್ಗಳು ಅಥವಾ ಟಾಲ್ಕಮ್ ಪೌಡರ್ ಆಗಿರ್ಬೋದು ಯಾವುದನ್ನು ಯೂಸ್ ಮಾಡ್ಬೋದು ಅಂತ? ಈಗ ಹೇಗಿದೆ ಅಂತಂತಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಒಂದು ಕಾಸ್ಮೆಟಿಕ್ಸ್ ಬಳಸಲೇಬೇಕಾಗುತ್ತೆ, ಎಲ್ಲರಿಗೂ ಅದೊಂದು ನಾಲೆಜು ಸಹ ಹೆಚ್ಚಿದೆ. ಈಗ ಯೂಶ್ವಲಿ ನಾವು ಮುಂಚೆ ಏನು ಹೇಳ್ತಾ ಇದ್ವಿ ಅಂದರೆ ಆಕ್ನೆಯಿಂದ ನೀವು ಬಳಲ್ತಿರುವಾಗ ಯಾವುದೇ ರೀತಿಯ ಕಾಸ್ಮೆಟಿಕ್ಸ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ ಯೂಶ್ವಲಿ. ಓಕೆ. ಸೊ ದಟ್ ನಿಮ್ಮ ಟ್ರೀಟ್ಮೆಂಟ್ ನಾವು ಕೊಟ್ಟಿರುವಂತಹ ಕ್ರೀಮ್ಸ್ ಜೊತೆ ಅದು ಯಾವುದೇ ರೀತಿಯ ಇಂಟ್ರಾಕ್ಷನ್ ಆಗದೇ ಇರಲಿ ಅಂತ. ಬಟ್ ಕೆಲವು ಪ್ರೊಫೆಷನ್ಸ್, ಈಗ ಏರ್ ಹೋಸ್ಟೆಸ್ ಆಗಿರ್ಬೋದು ಅಥವಾ ಯಾರು ಟಿವಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಅಂಥದ್ರಲ್ಲಿ ನಾವು ಇದು ನಾನ್ ಕೊಮೆಡೋಜೆನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂತ ಹೇಳ್ತೇವೆ. ಅಂದರೆ ಆಯಿಲ್ ಬೇಸ್ಡ್ ಪ್ರಿಪ್ರೇಷನ್ಸ್ನ ಅವ್ರು ಅವಾಯ್ಡ್ ಮಾಡಬೇಕು, ಕ್ರೀಮ್ಸ್ ಆಗಲಿ ಮೂಸ್ ಆಗಲಿ ಅದನ್ನು ಅವಾಯ್ಡ್ ಮಾಡಬೇಕು ಅವರು. ಸೊ ಲೋಷನ್ ಅಥವಾ ಜೆಲ್ ಬೇಸ್ಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಇದರಿಂದ ಪೋರ್ಸ್ ಬ್ಲಾಕ್ ಆಗೋದಿಲ್ಲ, ಸೊ ಅದರಲ್ಲಿ ಮೊಡವೆ ಬರೋ ಚಾನ್ಸಸ್ ಕಡಿಮೆ. ಈಗ ನಾರ್ಮಲಿ ಸ್ಕಿನ್ ಇರುವಂಥವ್ರು ಅಂದರೆ ಮೊಡವೆ ಇಲ್ಲದೆ ಇರುವಂಥವರಿಗೂ ಕೂಡ ಸೇಮ್ ಅದೇ ರೀತಿ ಇರ್ತದೆ ಅಥವಾ ಅವರುಗಳು ಸ್ಕ್ರೀನ್ ಕ್ರೀಮನ್ನು ಯೂಸ್ ಮಾಡ್ಬೋದು? ಅವರು ಕ್ರೀಮ್ ಯೂಸ್ ಮಾಡ್ಬೋದು, ಆದರೆ ನಿಮಗೆ ಆಯಿಲಿ ಫೇಸ್ ಇದ್ದರೆ ಲೋಷನ್ ಮತ್ತು ಜೆಲ್ಸ್ ಬೆಟರ್ ಬೆಟರ್ ಆಗ್ತದೆ. ಡ್ರೈ ಸ್ಕಿನ್ ಇರೋರಲ್ಲಿ ಕ್ರೀಮ್ಸ್ಗಳು ಬೆಟರ್. ಈಗ ನೀವು ಟೋಟಲ್ ಆಗಿ ತ್ವಚೆಯ ರಕ್ಷಣೆಯನ್ನು ಮಾಡುವುದು ಹೇಗೆ ಅಂತ, ಯಾವ ರೀತಿಯಾಗಿ ತ್ವಚೆ ರಕ್ಷಣೆ ಮಾಡಬೇಕು ಅಂತ, ಯಾಕಂದರೆ ಎಲ್ಲರಿಗೂ ಬಹುಶಃ ಎಲ್ಲರಿಗೂ ಕೂಡ ಇರುವಂಥ ಒಂದು ದೊಡ್ಡ ಕ್ವಶನ್ ಅದು. ಫಸ್ಟ್ ಆಫ್ ಆಲ್ ನಮ್ಮ ಮುಖದ ರಕ್ಷಣೆ ನಾವು ಹೇಗೆ ಮಾಡ್ಕೊಳ್ಬೇಕು, ಎಸ್ಪೆಷಲಿ ಸ್ಕಿನ್ನಲ್ಲಿ ಅಂತೂ ತುಂಬ ಜನ ಅದನ್ನು ಹುಡುಕ್ತಾ ಇರ್ತಾರೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾದ ಮೀನ್ ಗೂಗಲಲ್ಲೆಲ್ಲ ಹುಡುಕ್ತಾ ಇರ್ತಾರೆ ಹೇಗೆ ಅಂತ ಹೇಳಿಬಿಟ್ಟು. ಸೊ ಯಾವ ರೀತಿಯಾಗಿ ನಮ್ಮ ತ್ವಚೆಯನ್ನು ರಕ್ಷಣೆ ಮಾಡ್ಕೊಳ್ಬೋದು ಅಂತ? ಈಗ ಸ್ಕಿನ್ ಕೇರ್ ಹೇಳಬೇಕು ಅಂತಂದರೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಪ್ರಾಡಕ್ಟ್ಸ್ನ ನಿಮ್ಮ ಚರ್ಮದ ಮೇಲೆ ಹಾಕೋದು ಒಳ್ಳೆಯದು. ಯೂಶ್ವಲಿ ಒಂದು ಸನ್ಸ್ಕ್ರೀನ್ ಯಾವಾಗಲೂ ಬಳಸೋದು ಒಳ್ಳೆಯದು. ಇದು ನಮ್ಮ ತ್ವಚೆಯನ್ನು ಸನ್ನಿಂದ ಆಗುವಂತಹ ಡ್ಯಾಮೇಜ್ನ ತಡೆಯುತ್ತೆ. ಓಕೆ. ಮತ್ತು ಈವನ್ ಸ್ವಲ್ಪ ಏಜಿಂಗಿಗೆ ಸಹ ಸ್ವಲ್ಪ ಡಿಲೇ ಮಾಡುತ್ತೆ.
ಸೊ ನಮ್ಮ ಸ್ಕಿನ್ ತರ್ಟಿ ಆಫ್ಟರ್ 30 years ಏಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಏಜಿಂಗ್ನ ಏಜಿಂಗ್ ಪ್ರೊಸೆಸ್ ಡಿಲೇ ಮಾಡಬೇಕು ಅಂದರೆ ಒಂದು ಸನ್ಸ್ಕ್ರೀನ್ ಬಳಸೋದು ಉತ್ತಮ. ಯಾವುದಾದ್ರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಒಂದು 25 above SPF ಇರುವಂತಹ ಸನ್ಸ್ಕ್ರೀನ್ ಬಳಸಿದ್ರೆ ಉತ್ತಮ. ಮತ್ತು ಇನ್ನೊಂದಂದರೆ ಮಾಯಿಶ್ಚರೈಸರ್ಸ್ ಇಂಪಾರ್ಟೆಂಟ್. ನಮ್ಮ ತ್ವಚೆಯನ್ನು ಒಂದು ಸಾಫ್ಟ್ ಆಗಿ ಇಡುತ್ತೆ ಮಾಯಿಶ್ಚರೈಸರ್, ಇದರದ್ದು ತೇವಾಂಶನ ಹೆಚ್ಚು ಮಾಡುತ್ತೆ ಮಾಯಿಶ್ಚರೈಸರ್. ಸೊ ಒಂದು ಸನ್ಸ್ಕ್ರೀನ್ ಮತ್ತು ಒಂದು ಮಾಯಿಶ್ಚರೈಸರ್ ಈ ಸ್ಕಿನ್ ಕೇರ್ ರೆಜಿಮನಲ್ಲಿ ಇರಲೇಬೇಕು, ಇಟ್ಸ್ ಅ ಮಸ್ಟ್. ಓಕೆ, ಅದ್ರ ಜೊತೆಗೆ ನೀವು ಯಾವುದಾದ್ರೂ ಒಂದು ಮೈಲ್ಡ್ ಕ್ಲೆನ್ಸರ್ನ ಯೂಸ್ ಮಾಡ್ಬೋದು ನಿಮ್ಮ ಪೋರ್ಸ್ನ ಕ್ಲಾಗ್ ಆಗದೇ ಇರಲಿಕ್ಕೆ ಮತ್ತು ಆಯಿಲ್ ಅಂಶನ ಕ್ಲೀನ್ ಮಾಡಲಿಕ್ಕೆ. ಆದರೆ ಹೆಚ್ಚು ಸಲನೂ ಮುಖ ತೊಳಿಲಿಕ್ಕೆ ಹೋಗಬಾರ್ದು, 2 to 3 times ಇಸ್ ಓಕೆ. ಬಟ್ ತುಂಬ ಸಲ ತೊಳೆದ್ರೂ ಮುಖ ಡ್ರೈ ಆಗಿ ಆಯಿಲ್ ಸೆಕ್ರೀಷನ್ ಇನ್ನೂ ಹೆಚ್ಚಾಗಿ ಮೊಡವೆ ಬರೋ ಚಾನ್ಸಸ್ ಇರ್ತದೆ. ಓಕೆ, ಸೊ ತುಂಬ ಸಲನೂ ಕ್ಲೀನ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಈ ಥರ ಒಂದು ಸ್ಕಿನ್ ಕೇರ್ ರೆಜಿಮೆನ್ ಫಾಲೋ ಮಾಡಿದ್ರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡಲಿಕ್ಕಾಗತ್ತೆ. ಓಕೆ, ಅಂದರೆ ಈಗ ಹೊರಗಡೆ ಹೋಗಿ ಬಂದ ನಂತರ ಕೂಡಲೇ ಮುಖವನ್ನು ತೊಳ್ಕೊಳ್ಬೇಕು ಅಥವಾ ಯೂಶ್ವಲಿ ನೀವು ಅವಾಗಲೇ ಹೇಳಿದ್ರಿ ಮೇಕಪ್ ಕೆಲವೊಂದು ಫೀಲ್ಡಿಗೆ ಮೇಕಪ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಂತ ಆದಾದ ಕೂಡಲೇ ಮುಖವನ್ನು ವಾಶ್ ಮಾಡ್ಕೊಳ್ಳೋಂಥದ್ದು ಅಂಥದ್ದೇನಾದರೂ ಮಾಡಲೇಬೇಕಾಗ್ತದೆ ಅಥವಾ ಹೇಗೆ ಅಂತ? ಈಗ ನೀವು ಮೇಕಪ್ ಬಳಸಿದ್ರೆ ಯೂಶ್ವಲಿ ಮಲಗೋಕ್ಕಿಂತ ಮುಂಚೆ ಮೇಕಪ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿ ಮಲಗೋದು ಒಳ್ಳೆಯದು. ಯಾಕೆಂದರೆ ಮೇಕಪ್ನೇ ಇಟ್ಕೊಂಡು ಕೆಲವರು ಮಲ್ಕೊತಾರೆ, ತುಂಬ ಹೊತ್ತು ಅದು ನಿಮ್ಮ ಚರ್ಮದ ಮೇಲಿದ್ರೆ ಅದು ಒಳ್ಳೇದಲ್ಲ. ಸೊ ಒಂದು ಜೆಂಟಲ್ ಕ್ಲೆನ್ಸರ್ ಇಂದ ಕ್ಲೀನ್ ಮಾಡಿ ತೆಗೆದು ಒಂದು ಮಾಯಿಶ್ಚರೈಸ್ ಮಾಡಿ ಮಲಗಿದ್ರೆ ಒಳ್ಳೇದು. ಬೆಳಿಗ್ಗೆ ಹೊತ್ತು ಸನ್ಸ್ಕ್ರೀನ್ ಬಳಸಬೇಕು. ಸೊ ಸನ್ಸ್ಕ್ರೀನ್ ಅಂಡ್ ಮಾಯಿಶ್ಚರೈಸರ್ ಇಸ್ ಅ ಮಸ್ಟ್. ನೀವು ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಂತಂದ್ರೆ ನಿಮ್ಮ ಸ್ಕಿನ್ ಪ್ರಕಾರ ನಿಮ್ ಯಾವ್ದು ಟೈಪ್ ಇದೆ ಅಂತ ನೋಡಿ ಆ ತರ ಒಂದು ಪ್ರಾಡಕ್ಟ್ಸ್ನ ಬಳಸಬೇಕು. ಓಕೆ, ಸೊ ಈಗ ಕೆಲವೊಂದು ವರ್ಕಿಂಗ್ ಏರಿಯಾಗಳಿರ್ತದೆ, ಕೆಲವೊಂದು ವರ್ಕಿಂಗ್ ಏರಿಯಾದಲ್ಲಿ ಹೇಳ್ತಾರೆ. ಸೊ ಈಗ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಇರ್ಬೋದು ಅಥವಾ ಬೇರೆ ಬೇರೆ ವರ್ಕಿಂಗ್ ಏರಿಯಾದಲ್ಲಿರೋರು, ಅವರುಗಳಿಗೆ ಮೊಡವೆಗಳು ಜಾಸ್ತಿ ಆಗ್ತದೆ ಅನ್ನುವಂಥದ್ದು. ಸೊ ಅಲ್ಲಿನ ಡಸ್ಟಿಗೆ ಅಥವಾ ಬೇರೆ ಬೇರೆ ಕಾರಣಗಳು. ಸೊ ಅದು ಹೌದಾ, ಆ ವರ್ಕಿಂಗ್ ಏರಿಯಾ ಕೂಡ ಒಂದು ಸ್ಕಿನ್ನ ಮೇಲೆ ಪರಿಣಾಮ ಬೀರ್ತದೆ ಅಂತ? ವರ್ಕಿಂಗ್ ಏರಿಯಾನು ಪರಿಣಾಮ ಬೀರ್ತದೆ, ಎಸ್ಪೆಷಲಿ ಇದು ಆಯಿಲ್ ಪ್ರಾಡಕ್ಟ್ಸ್ ಏನು ಜೊತೆ ವರ್ಕ್ ಮಾಡ್ತಾರೆ, ಗ್ರೀಸ್ ಈಗ ಫ್ಯಾಕ್ಟ್ರಿಯಲ್ಲಿರ್ಬೋದು. ಸೊ ಅದರಿಂದ ಒಂದು ಪಿಂಪಲ್ ಬರೋ ಚಾನ್ಸಸ್ ಇರ್ತದೆ. ಯಾಕೆಂದರೆ ಇದರಲ್ಲಿ ಪೋರ್ಸ್ ಕ್ಲಾಗ್ ಆಗ್ತದೆ, ಸೊ ಅದರಿಂದ ಪಿಂಪಲ್ ಬರೋ ಚಾನ್ಸಸ್ ಇರ್ತದೆ. ಬಟ್ ಪೊಲ್ಯೂಷನ್ ಇಂದ ಬರುತ್ತೆ ಆ ಟೈಪ್ ಏನಿಲ್ಲ. ಓಕೆ ಓಕೆ, ಸೊ ಯೂಶ್ವಲಿ ಏನಾದರೂ ಧೂಳು ಅಥವಾ ಧೂಳಿಂದಾಗಿ ಬರಲಿಕ್ಕೆ ಚಾನ್ಸಸ್ ಇದೆಯಾ? ಇಲ್ಲ, ಧೂಳಿಂದ ಆಗಿ ಬರೋ ಚಾನ್ಸಸ್ ಕಡಿಮೆ ಇದೆ. ಓಕೆ ಓಕೆ, ಸೊ ಇದೊಂದು ಸೋಂಕ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದ? ಇದು ಸೋಂಕಲ್ಲ, ಬಟ್ ಇದರಲ್ಲಿ ಒಂದು ಬ್ಯಾಕ್ಟೀರಿಯಾದ ಒಂದು ರೋಲ್ ಇದೆ. ನಾವು ಅದು ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಆಕ್ನೆಸ್ ಅಂತ ಹೇಳ್ತೇವೆ. ಸೊ ಇದು ಆಯಿಲ್ ಅಂಶ ನಮ್ಮ ಚರ್ಮದಲ್ಲಿ ಜಾಸ್ತಿ ಉತ್ಪನ್ನ ಆದಾಗ ಇದೊಂದು ಬ್ಯಾಕ್ಟೀರಿಯಾ ಬೆಳ್ಕೊಳತ್ತೆ. ಬಟ್ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ರೋಗ ಅಲ್ಲ. ಇದು ನಿಮ್ಮಲ್ಲೇ ಸೀಮಿತವಾಗಿ ಇರ್ತದೆ, ನಮ್ಮಲ್ಲೇ ಹರಡ್ತದೆ, ಬೇರೆಯವರಿಗಂತೂ ಹೋಗೋದಿಲ್ಲ. ಸೊ ಇನ್ನೊಂದು ಇರುವಂತದ್ದು ಅಂತ ಹೇಳಿದ್ರೆ ಈಗ ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತದೆ. ಸೊ ಆ ಸಂದರ್ಭದಲ್ಲೂ ಕೂಡ ಮುಖದಲ್ಲಿ ಕೆಲವೊಮ್ಮೆ ಫೋರ್ಹೆಡ್ ಅಲ್ಲಿ ಅಥವಾ ಇಲ್ಲಾದ್ರೂ ಒಂದ್ ಕಡೆ ಸಣ್ಣ ಸಣ್ಣ ಗುಳ್ಳೆ ತರ ಆಗ್ತದೆ. ಸೊ ಅದು ಕೂಡ ಪಿಂಪಲ್? ಯೂಶ್ವಲಿ ನಾವು ಈಗ ಮೊಡವೆಯಿಂದ ಬಳಲುತ್ತಿರುವ ಒಂದು ರೋಗಿಗಳಲ್ಲಿ ನಾವು ಡ್ಯಾಂಡ್ರಫ್ ಒಂದು ಕಾಮನ್ ಆಗಿ ಕಂಡುಬರುವಂಥ ಒಂದು ಸಂದರ್ಭ. ಯೂಶ್ವಲಿ ಅವ್ರಿಗೆ ಡ್ಯಾಂಡ್ರಫ್ ಇರುತ್ತೆ. ಓಕೆ, ಆ್ಯಂಡ್ ಹಣೆ ಮೇಲೆ ಬರುವಂಥ ಒಂದು ಸಣ್ಣ ಸಣ್ಣ ಪಿಂಪಲ್ಸ್ ಏನು ಹೇಳಿದರೆ ಅದಕ್ಕೆ ನಾವು ಕೊಮೆಡೋನ್ಸ್ ಅಂತಲೇ ಹೇಳೋದು, ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್. ಸೊ ಇದು ಸಹ ಒಂದು ಡ್ಯಾಂಡ್ರಫ್ ಇರುವವರಲ್ಲಿ ಜಾಸ್ತಿ. ಓಕೆ ಓಕೆ, ಸೊ ಈಗ ನಾವು ಕೆಲವೊಮ್ಮೆ ನಾವು ಮೊಡವೆಗಳನ್ನು ನೋಡಿದಾಗ ಇದೊಂದು ಕಾಮನ್ ಆಗಿ ಕೇಳುವಂಥ ಒಂದು ಕಂಪ್ಲೇಂಟ್, ನಿಮಗೆ ಡ್ಯಾಂಡ್ರಫ್ ಇದೆಯಾ ಕೇಳ್ತೀವಿ ನಾವು. ಓಕೆ, ಸೊ ಡ್ಯಾಂಡ್ರಫ್ ಇದ್ದರಲ್ಲಿ ಅದಕ್ಕೂ ಸಹ ಒಂದು ಚಿಕಿತ್ಸೆ ಕೊಟ್ಟು ಕಳಿಸ್ತೇವೆ. ಯಾಕೆಂದರೆ ಇದರಿಂದನೂ ಒಂದು ಹೆಚ್ಚಾಗುವ ಚಾನ್ಸಸ್ ಇರ್ತದೆ. ಇರ್ತದೆ. ಎಸ್ ಮೇಡಮ್, ಈಗ ಈ ರೀತಿಯಾಗಿ ಬಳಲ್ತಾ ಇರುವಂಥವ್ರು ಅಥವಾ ಮೊಡವೆಗಳು ಜಾಸ್ತಿ ಆಗಿರುವಂಥವ್ರು ನಿಮ್ಮನ್ನು ಎಲ್ಲಿ ಕನ್ಸಲ್ಟ್ ಮಾಡ್ಬೋದು, ನಿಮ್ಮ ಒಂದು ಇದ್ರ ಬಗ್ಗೆ ತಿಳಿಸಿಕೊಡಿ ಅಂತ? ನಮ್ಮನ್ನ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಎರಡನೇ ಮಾಡಿ ಚರ್ಮ ರೋಗ ವಿಭಾಗದಲ್ಲಿ ಬಂದು ಭೇಟಿ ಆಗ್ಬೋದು. ಓಕೆ, ಕೊನೆಯದಾಗಿ ಯುವತಿಯರಿಗೆ ಅಂದರೆ ಟೋಟಲ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು ಮೊಡವೆ ಅನ್ನೋದು ಒಂದು ಕಾಮನ್ ಸ್ಕಿನ್ ಪ್ರಾಬ್ಲಮ್, ಬಟ್ ಇದರಿಂದ ಒಂದು ಹೆದರುಕೋಣೋದಾಗ್ಲಿ ಆ ಥರ ಏನು ಬೇಡ, ಇದಕ್ಕೆ ಚಿಕಿತ್ಸೆ ಇದೆ. ಆದರೆ ನೀವಾಗಿ ನೀವು ಒಂದು ಚಿಕಿತ್ಸೆ ಕೈಗೊಳ್ಳಬೇಡಿ, ಡಾಕ್ಟರ್ನ ಫಸ್ಟ್ ಕನ್ಸಲ್ಟ್ ಆಗಿ. ಮತ್ತು ಇದರಲ್ಲಿ ಇರುವಂಥ ಒಂದು ಕಾಮನ್ ಆಗಿ ಮಿಸ್ಕನ್ಸೆಪ್ಷನ್ಸ್ ಏನಿದೆ, ಮೂಢನಂಬಿಕೆಗಳೇನಿದೆ, ಅದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಆಗಿ ಅಥವಾ ಕಸ್ತೂರ್ಬಾ ಆಸ್ಪತ್ರೆಗೆ ಬಂದು
ಯಾವುದೇ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಆಗ್ಬೋದು. ಎಸ್ ಓಕೆ, ಸುಮಾರು ಒಂದು ತಾಸುಗಳ ತನಕ ಬಹುಶಃ ಇದು ಇವತ್ತು ಯೂತಿಗೆ ಬೇಕಾದಂತಹ ಒಂದು ಪ್ರೋಗ್ರಾಮ್. ಬಿಕಾಸ್ ಯೂಶ್ವಲಿ ಎಲ್ಲರೂ ಕೂಡ ಎಲ್ಲರ ತಲೆಯಲ್ಲಿ ಕೂಡ 1000 ಕ್ವಶನ್ಸ್ಗಳು ರೈಸ್ ಆಗ್ತಾ ಇರ್ತದೆ, ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ. ಸೊ ಟೋಟಲ್ ಆಗಿ ಎಲ್ಲದಕ್ಕೂ ಕೂಡ ಸಂಪೂರ್ಣವಾದಂತಹ ಒಂದು ನಮಗೆ ಮೊಡವೆಯ ಟ್ರೀಟ್ಮೆಂಟ್ ಬಗ್ಗೆ ಸಂಪೂರ್ಣವಾದಂಥ ವಿವರಣೆಗಳನ್ನು ನೀಡಿದ್ರೆ. ಸೊ ವೀಕ್ಷಕರ ಪರವಾಗಿ ಇದೈತೆ, ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ಕಸ್ತೂರಬಾ ಅರ್ಪಿಸುವಂತಹ ಆರೋಗ್ಯ ಚಿಂತನ ಕಾರ್ಯಕ್ರಮ. ಪ್ರತಿಯೊಬ್ಬರಿಗೂ ಕೂಡ ಮೊಡವೆಗಳು ಬರುವಂಥದ್ದು ಅಥವಾ ಅದಕ್ಕಿಂತ ಎಸ್ಪೆಷಲಿ ಸ್ಕಿನ್ ಅಂತಂದು ಕೂಡಲೇ ಪ್ರತಿಯೊಬ್ಬರು ಕೂಡ ಜಾಗೃತರಾಗಿರ್ತಾರೆ. ಸೊ ಡಾಕ್ಟ್ರು ಇದು ಈಗಾಗಲೇ ಅದನ್ನು ಹೇಳಿದರು ಕೂಡ, ನಾವೇ ಅದನ್ನು ಡಾಕ್ಟ್ರಾಗಿ ನಾವೇ ಮನೆಯಲ್ಲಿ ಅದಕ್ಕೆ ಏನೋ ಟ್ರೀಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋ ಬದಲಿಗೆ ಆ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಎಲ್ಲರೂ ಕೂಡ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಅದನ್ನು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ನಮಸ್ಕಾರ.